हाय फ्रेंड्स, वेलकम टू क्लासिक एजुकेशन यूट्यूब चैनल। इवत्ति ना हिंदू अनालिसिस इंपॉर्टेंट आर्टिकल्स मत एडिटोरियल डिस्कस मानना। सो नोड्री ना 5/8/2023 ऐनपंद्रे हिंदू अनालिसिस इंपॉर्टेंट आर्टिकल्स मत एडिटोरियल डिस्कस। सो फर्स्ट आर्टिकल ऐनिरुत्ते आर ह्यूमन चैलेंजेस स्टडीज एफेक्टिव अंद्रे ICMR ऐनमाडुत्तिदे कंट्रोल ह्यूमन इन्फेक्शियस डिसीज अंत अध्ययनवन्न माड्ता इदे। सो नोड्री कंट्रोल्ड ह्यूमन इन्फेक्शियस स्टडीज अंद्रे आरोग्यकरवाद व्यक्तिगे ऐनमाडोदंद्रे ओंदु रोगवन्न तरिसि अल्लि वैक्सीन याव तरनागि वर्क आगुत्ते अंत स्टडी माडोदु। फॉर एग्जांपल नोड्री COVID-19 बंद संदर्भदल्लि कोरोना बंदाग ऐनमाडोदप्प अंद्रे ई कोरोना वैक्सीन ट्रयल माडोदक्कोस्कर ऐनमाडोदंद्रे ओंदिष्टु व्यक्तिगळिगे आरोग्यवागिरुवंत व्यक्तिगळिगे ऐनप्प अंद्रे ई वैरस् अन्नु कोडोदु अंद्रे रोगवन्न बरसोदु अवर मेले ऐनप्प अंद्रे इवरु कंडिडिदंत वैक्सीन एनिदे अंद्रे इवर वैक्सीनेशन वर्क आगुत्तल्ल अंत चेक माडोदु अंद्रे आरोग्यवंत व्यक्तिगळिगे रोगवन्न बरिसि अदन्न एनु माडोदंद्रे कंट्रोल्ड अंद्रे अवर ल्याब अल्ली आ व्यक्तिगळिरबेकु होरगडे होगदंगे नोडिकोंडु एनप्प अंद्रे आ वैक्सीन याव तरनागि वर्क आगुत्ते अंत ऑब्जर्वेशन माडोदक्के नावु एनंत करीतीवि अंद्रे कंट्रोल्ड ह्यूमन इन्फेक्शियस स्टडीज अंत करीतीवि। अदन्न ईग एनु माड्तिदल्ल अदु बंदिरोदक्कोस्कर अंद्रे ICMR अदन्न अप्रूवल माडोदक्कोस्कर नोड्रि इल्ल एनु हेळ्तिद्दारे अंद्रे आर ह्यूमन चालेंजेस स्टडीज एफेक्टिव अंद्रे ಮಾನವರ ಮೇಲೆ ಈ ಚಾಲೆಂಜ್ ಮಾಡಿ ಸ್ಟಡೀಸ್ ಮಾಡೋದು ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ। ವಾಟ್ ಇಸ್ ದ ICMR ಬಯೋ ಎಥಿಕ್ ಯೂನಿಟ್ ಪ್ರಪೋಸಿಂಗ್ ಅಂದ್ರೆ ನೋಡಿ ICMR ಅಲ್ಲಿ ಬಯೋ ಯೂನಿಟ್ ಇದೆ ಏನಿದೆಯಲ್ಲ ಇವರು ಏನು ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎಥಿಕ್ಸ್ ಬೇಕು। ಯಾಕಂದ್ರೆ ನೋಡಿ ಒಬ್ಬ ಆರೋಗ್ಯಕರವಾದ ಮನುಷ್ಯನಿಗೆ ನೀವು ರೋಗವನ್ನ ಕೊಟ್ಟು ಅವನಿಗೆ ರೋಗ ಬರಸಿ ಆಮೇಲೆ ಅದನ್ನ ಸ್ಟಡಿ ಮಾಡೋದಕ್ಕೆ ನಿಮ್ಮ ಎಥಿಕ್ಸ್ ಏನು ಹೇಳುತ್ತೆ, ನಿಮ್ಮ ನೈತಿಕತೆ ಏನು ಹೇಳುತ್ತೆ, ಈ ಬಯೋ ಎಥಿಕ್ಸ್ ಯೂನಿಟ್ ಅದರ ಬಗ್ಗೆ ಏನು ಹೇಳುತ್ತೆ ಅಂತ ಕ್ವೆಶ್ಚನ್ ಮಾಡ್ತಿದ್ದಾರೆ। Why are such trials more challenging than clinical trials? ಅಂದ್ರೆ ಈ ತರನಾಗಿ ನಾವು ಟ್ರಯಲ್ ಕಂಡಕ್ಟ್ ಮಾಡಕ್ಕೆ ಅಂದ್ರೆ ಆರೋಗ್ಯಕರವಾದ ವ್ಯಕ್ತಿಗೆ ರೋಗವನ್ನ ಬರಿಸಿ ಅವನ ಮೇಲೆ ವ್ಯಾಕ್ಸಿನೇಷನ್ ಅನ್ನು ಪ್ರಯೋಗ ಮಾಡೋದು ಯಾಕೆ ತುಂಬಾ ಸವಾಲಾಗಿದೆ? ಕನ್ಸಿಡರಿಂಗ್ ಏನಪ್ಪಾಂದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಕನ್ಸಿಡರ್ ಮಾಡಿದ್ರೆ ಇದು ಯಾಕೆ ತುಂಬಾ ಸವಾಲಾಗಿದೆ? ವಾಟ್ ಆರ್ ದ ಬೆನಿಫಿಟ್ಸ್ ಇನ್ ಎ ಕಂಟ್ರಿ ವೇರ್ ದ ಬರ್ಡನ್ ಆಫ್ ಇನ್ಫೆಕ್ಷಸ್ ಡಿಸೀಸ್ ಇಸ್ ಹೈ? ಅಂದ್ರೆ ಈ ಒಂದು ಕಂಟ್ರೋಲ್ಡ್ ಹ್ಯೂಮನ್ ಇನ್ಫೆಕ್ಷಸ್ ಸ್ಟಡೀಸ್ ಅನ್ನ ತರೋದ್ರಿಂದ ನೋಡ್ರಿ ಆ ದೇಶಕ್ಕೆ ಏನೆಲ್ಲ ಬೆನಿಫಿಟ್ಸ್ ಆಗ್ಬಹುದು, ಫಲಾನುಭವತೆಗಳು ಬರಬಹುದು। ಎಸ್ಪೆಷಲಿ ಏನಪ್ಪಾಂದ್ರೆ ಆ ಒಂದು ದೇಶದಲ್ಲಿ ಏನಂದ್ರೆ ಈ ಒಂದು ರೋಗ ಬಹಳ ಕಡೆ ಸ್ಪ್ರೆಡ್ ಆಗಿತ್ತು ಅಥವಾ ಹೆಚ್ಚೆಚ್ಚಾಗಿ ಸ್ಪ್ರೆಡ್ ಆಗಿತ್ತು ಅಂದ್ರೆ ಅಲ್ಲಿ ನಿಮಗೆ ಸಿಗಬಹುದಾದಂತ ಬೆನಿಫಿಟ್ಸ್ ಏನಂತ ಇಲ್ಲಿ ಕ್ವೆಶ್ಚನ್ ಮಾಡ್ತಿದ್ದಾರೆ। July 17 ನೋಡ್ರಿ ICMR ಬಯೋಎಥಿಕ್ಸ್ ಏನ್ ಯೂನಿಟ್ ಇದೆ ಇಲ್ಲ ಇವರು ಒಂದು ಪೋಸ್ಟರ್ ಅನ್ನ ಮಾಡ್ತಾರೆ, ಎಸ್ಪೆಷಲಿ ಕನ್ಸೆನ್ಸ್ನೆಸ್ ಪಾಲಿಸೀಸ್ಗೋಸ್ಕರ। ಈ ಕನ್ಸೆನ್ಸ್ನೆಸ್ ಪಾಲಿಸಿ ಅಂದ್ರೆ ಏನು ನೋಡ್ರಿ, ಕನ್ಸೆನ್ಸ್ನೆಸ್ ಅಂದ್ರೆ ಏನಪ್ಪಾಂದ್ರೆ ಒಪ್ಪಿಗೆ ಕೊಡುವಂತ ಯೋಜನೆ ಆಗಿದೆ, ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಎಥಿಕಲ್ ಕಂಡಕ್ಟ್ ಆಫ್ ಕಂಟ್ರೋಲ್ಡ್ ಹ್ಯೂಮನ್ ಇನ್ಫೆಕ್ಷಸ್ ಸ್ಟಡೀಸ್ ಅಂದ್ರೆ ಮಾನವರಿಗೆ ರೋಗವನ್ನ ಕೊಟ್ಟು ಆ ರೋಗವನ್ನ ಸ್ಟಡೀಸ್ ಮಾಡೋದೇನಿದೆಯಲ್ಲ ಅದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ, ಜೊತೆಗೆ ಅದಕ್ಕೆ ನೈತಿಕತೆ ಆದಂತ ಕಂಡಕ್ಟ್ ಇದೆಯಾ, ಅದಕ್ಕೋಸ್ಕರ ಇಲ್ಲೇನ್ ಮಾಡ್ತಿದ್ರು ಅಂದ್ರೆ ಕನ್ಸೆನ್ಸಸ್ ಪಾಲಿಸೀಸ್ನ ಇಲ್ಲಿ ತರ್ತಾ ಇದ್ದಾರೆ। ಆಮೇಲೆ ನೋಡ್ರಿ ಈ ಒಂದು ಕಂಟ್ರೋಲ್ ಹ್ಯೂಮನ್ ಇನ್ಫೆಕ್ಷಸ್ ಸ್ಟಡೀಸ್ ಅನ್ನ ಏನಂತ ಕರಿತಿದ್ದಾರೆ ಅಂದ್ರೆ ಹ್ಯೂಮನ್ ಚಾಲೆಂಜ್ ಸ್ಟಡೀಸ್ ಅಂತಾನು ಕೂಡ ಕರಿತಾ ಇದ್ದಾರೆ। ಈ ಕನ್ಸೆನ್ಸಸ್ ಪಾಲಿಸಿ ಏನಿದೆಯಲ್ಲ ಇದನ್ನ ಏನಂತ ಹೇಳ್ತಿದ್ದಾರೆ ಅಂದ್ರೆ ICMR ಅವರು ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದಾರೆ, ಜೊತೆಗೆ ನೋಡ್ರಿ ಇದನ್ನ ಸಾರ್ವಜನಿಕ ಸಮಾಲೋಚನೆಗೆ ಬಿಟ್ಟಿದ್ದಾರೆ, ಅಂದ್ರೆ ಸಾರ್ವಜನಿಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಗಮನ ಹರಿಸ್ತಿದ್ರೆ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ July 17 to August 16 ಏನಪ್ಪಾಂದ್ರೆ ಸಾರ್ವಜನಿಕರ ಸಮಾಲೋಚನೆಗೆ ಅದನ್ನ ಓಪನ್ ಇಟ್ಟಿದ್ದಾರೆ। ಈಗ ನೋಡ್ರಿ ಭಾರತ ಯಾಕೆ ಈ ತರದ ವೆಂಚರ್ಗೆ ಅಥವಾ ಈ ತರದ ಒಂದು ಅಡ್ವೆಂಚರ್ಗೆ ಕೈ ಹಾಕ್ತಾ ಇದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಹ್ಯೂಮನ್ ಚಾಲೆಂಜಸ್ ಸ್ಟಡೀಸ್ಗೆ ಯಾಕೆ ಕೈ ಹಾಕ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ। ಸೊ ನೋಡ್ರಿ ಹ್ಯೂಮನ್ ಚಾಲೆಂಜ್ ಸ್ಟಡೀಸ್ ಅನ್ನೋದೇನಪ್ಪಾ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಮಾನವನಿಗೆ ಏನ್ ಮಾಡ್ತಾರೆ ಅಂದ್ರೆ ರೋಗಕ್ಕೆ ಎಕ್ಸ್ಪೋಸ್ ಮಾಡ್ತಾರೆ ಅಥವಾ ಆ ಮಾನವನಿಗೆ ರೋಗ ಬರುವಂತೆ ಮಾಡ್ತಾರೆ, ರೋಗ ಬರುವಂತೆ ಮಾಡಿ ಅಲ್ಲಿ ಅಬ್ಸರ್ವೇಷನ್ ಮಾಡಿ ರೋಗ ಯಾವ ತರನ ಹರಡ್ತು ಅದನ್ನ ಯಾವ ತರನ ಕಂಟ್ರೋಲ್ ಮಾಡಬಹುದು ಅಂತ ಇಲ್ಲಿ ಸ್ಟಡೀಸ್ ಅನ್ನ ಮಾಡ್ತಾರೆ। ಈಗ ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳ್ದಂಗ್ ನೋಡ್ರಿ ಒಬ್ಬ ವ್ಯಕ್ತಿಗೆ ಆರೋಗ್ಯಕರವಾದ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ರೋಗವನ್ನ ಬರಿಸಿ ಅದ್ರ ಮೇಲೆ ಇವ್ರು ಕಂಡಿಡಿದಂತ ವ್ಯಾಕ್ಸಿನೇಷನ್ ಅನ್ನ ಪ್ರಯೋಗ ಮಾಡ್ತಾರೆ। ಇದು ಇದೇ ಫಸ್ಟ್ ಟೈಮ್ ಆಗ್ತಾ ಇಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಕಳೆದ 100 ವರ್ಷಗಳಿಂದ ಈ ಒಂದು ಪ್ರೊಸೆಸ್ ನಡೀತಾ ಇದೆ। ಫಸ್ಟ್ ಟೈಮ್ ನೋಡ್ರಿ ಇದನ್ನ ಪ್ರಯೋಗ ಮಾಡಿದ್ ಯಾವಾಗಪ್ಪ ಅಂದ್ರೆ 1900 ಇದನ್ನ ಪ್ರಯೋಗ ಮಾಡ್ತಾರೆ। ಆವಾಗ ಯಾವ ರೋಗ ಜಗತ್ತಿನಾದ್ಯಂತ ಪಸರಿಸುತ್ತಪ್ಪ ಅಂದ್ರೆ ಎಲ್ಲೋ ಫೀವರ್ ಪಸರಿಸುತ್ತಲ್ಲ, ಆ ಎಲ್ಲೋ ಫೀವರ್ಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡ್ತಾರೆ। ಅಲ್ಲಿ ನೋಡ್ರಿ ಎಲ್ಲೋ ಫೀವರ್ಗೆ ಇದನ್ನ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಈ ಎಲ್ಲೋ ಫೀವರ್ ಅನ್ನೋದು ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಹಳದಿ ಜ್ವರ ಅನ್ನೋದು ಯಾವ್ದ್ರಿಂದ ಹರಡುತ್ತಪ್ಪ ಅಂದ್ರೆ ಈ ಒಂದು ಸೊಳ್ಳೆಗಳಿಂದ ಹರಡುತ್ತೆ ಅಂತ ಆ ಒಂದು ಸ್ಟಡೀಸ್ ಇಂದ ಅಧ್ಯಯನದಿಂದ ನಮಗೆ ಗೊತ್ತಾಗುತ್ತೆ। ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನೋಡ್ರಿ ಹಳದಿ ಜ್ವರ ಏನಾಗುತ್ತೆ ಅಂದ್ರೆ ಸೊಳ್ಳೆಗಳಿಂದ ಪಸರಿಸುತ್ತೆ ಅಂತ ಗೊತ್ತಾಗುತ್ತೆ। ಆದ್ರೆ ಭಾರತ ಏನಪ್ಪಾ ಅಂದ್ರೆ ಈ ತರದ ಟ್ರಯಲ್ ಇಲ್ಲಿವರೆಗೂ ಕೂಡ ಮಾಡಿರ್ಲಿಲ್ಲ। ಇಲ್ಲಿ ನೋಡ್ರಿ ಮಾನವ ಹ್ಯೂಮನ್ ಚಾಲೆಂಜಸ್ ಸ್ಟಡೀಸ್ ಅನ್ನ ಯಾಕೆ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಒಂದು ರೋಗ ಯಾವ ತರನಾಗ ಹರಡುತ್ತೆ ಅಂದ್ರೆ ಅದರ ವಿವಿಧ ಭಾಗಗಳು ಯಾವುದು, ವೇರಿಯಸ್ ಫೆಸೆಟ್ಸ್ ಅಂದ್ರೆ ನೋಡ್ರಿ ಯಾವ ತರನಾಗದ ಹರಡುತ್ತೆ, ಯಾವ ತರನಾಗದು ಒಬ್ಬ ವ್ಯಕ್ತಿಯ ರೋಗ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಯಾವ ತರನಾಗ ಪಸರಿಸುತ್ತೆ ಅನ್ನೋದನ್ನ ಅವರು ಸ್ಟಡಿ ಮಾಡ್ತಾರೆ।
ಅಂದ್ರೆ ನೋಡ್ರಿ ಆ ಮೈಕ್ರೋಬ್ ಯಾವುದು ಅಲ್ಲಿ ರೋಗಿಯ ಸ್ಥಿತಿಗತಿ ಏನಿರುತ್ತೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಡಿಸೀಸ್ ಬರ್ಡನ್ ಎಷ್ಟಿದೆ ಅಂದ್ರೆ ಈ ರೋಗ ಬಂದ್ರೆ ಆ ವ್ಯಕ್ತಿಗೆ ಲಾಂಗ್ ಟರ್ಮ್ ಎಫೆಕ್ಟ್ ಇರುತ್ತಾ ಅಥವಾ ಅಲ್ಲಿ ಕ್ರೋನಿಕಲ್ ಡಿಸೀಸ್ ಆಗಿದೆ ಅಂದ್ರೆ ದೀರ್ಘಕಾಲದವರೆಗೂ ಇರುತ್ತಾ ಅಥವಾ ಸ್ವಲ್ಪ ಸಮಯದ ಮಾತ್ರ ಇರುತ್ತಾ ಅಲ್ಲಿ ಆ ವ್ಯಕ್ತಿಗೆ ಬಂದಾಗ ಏನಪ್ಪ ಅಂದ್ರೆ ಎರಡ್ ಮೂರು ದಿನಗಳಲ್ಲಿ ಹೆಚ್ಚೆಚ್ಚು ಬಾಡಿಲಿ ವೇರಿಯೇಷನ್ಸ್ ಆಗೋದು ಆ ತರನಾಗ ಆಗುತ್ತೆ ಅನ್ನೋದನ್ನ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಆ ಒಂದು ರೋಗದಿಂದ ಮೊರ್ಟಾಲಿಟಿ ಎಷ್ಟಿದೆ ಅಂದ್ರೆ ಈ ಒಂದು ರೋಗ ಬರೋದ್ರಿಂದ ಆ ವ್ಯಕ್ತಿಯ ಸಾವಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಭಾರತದಲ್ಲಿ ನೋಡ್ರಿ ಈ ಇನ್ಫೆಕ್ಷಿಯಸ್ ಡಿಸೀಸ್ ಏನಿದೆಲ್ಲ ಇದೇನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇದೆ. ಎಸ್ಪೆಷಲಿ ಎಷ್ಟು ಜಾಸ್ತಿ ಇದೆ ಅಂದ್ರೆ ನೋಡ್ರಿ ನಮ್ಮಲ್ಲಿ 30% ಡಿಸೀಸಸ್ ಏನಾಗಿದೆ ಅಂದ್ರೆ ಇನ್ಫೆಕ್ಷಿಯಸ್ ಆಗಿದೆ. ಇನ್ಫೆಕ್ಷಿಯಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳಾಗಿವೆ. ಈಗ ನೋಡ್ರಿ ನಾವು ಪಾರಂಪರಿಕವಾಗಿ ಏನ್ ಮಾಡ್ತಿದ್ವಿ ಅಂದ್ರೆ ಈ ಒಂದು ಕ್ಲಿನಿಕಲ್ ಟ್ರಯಲ್ಸ್ ಏನಿದೆಲ್ಲ ಆ ಕ್ಲಿನಿಕಲ್ ನ ಟ್ರಯಲ್ಸ್ ಅನ್ನ ಬಹಳ ದೀರ್ಘಕಾಲದಿಂದ ಮಾಡ್ತಾ ಇದ್ದೀವಿ. ಆದ್ರೆ ಈಗ ನಮಗೆ ನೋಡ್ರಿ ಹ್ಯೂಮನ್ ಚಾಲೆಂಜಸ್ ಸ್ಟಡೀಸ್ ಅನ್ನ ತಂದಿರೋದ್ರಿಂದ ನೋಡ್ರಿ ಟ್ರೆಡಿಷನಲ್ ಅಧ್ಯಯನದ ಜೊತೆಗೆ ಏನಪ್ಪ ಅಂದ್ರೆ ಇದು ಕೂಡ ಸಪ್ಲಿಮೆಂಟ್ ಆಗುತ್ತೆ. ಜೊತೆಗೆ ಈಗೇನ್ ಪ್ರೊಸೆಸ್ ಆಗ್ತಿದೆಯಲ್ಲ ಅದನ್ನಿನ್ನು ಕೂಡ ಸ್ಪೀಡ್ ಮಾಡ್ತಾರೆ. ಇದರಿಂದ ನೋಡ್ರಿ ನಮ್ಗೆ ಇನ್ನು ಎಫೆಕ್ಟಿವ್ ಆದಂತ ಏನಪ್ಪ ಅಂದ್ರೆ ಡ್ರಗ್ಸ್ ಗಳು ಸಿಗುತ್ತೆ, ವ್ಯಾಕ್ಸಿನ್ಸ್ ಸಿಗುತ್ತೆ. ಅಂದ್ರೆ ರೋಗದ ವಿರುದ್ಧವಾಗಿ ಹೋರಾಡೋದಕ್ಕೆ ನಮ್ಗೆ ಬೇಕಾದಂತ ಔಷಧಗಳು ಸಿಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ವ್ಯಾಕ್ಸಿನ್ಸ್ ಏನ್ ಬೇಕು, ಔಷಧಿಗಳು ಬೇಕು, ಏನು ಮತ್ತೆ ರೋಗವನ್ನ ಪ್ರಿವೆಂಟ್ ಮಾಡೋದಕ್ಕೆ ವ್ಯಾಕ್ಸಿನ್ಸ್ ಏನ್ ಬೇಕಲ್ಲ ಅದು ಕೂಡ ಸಿಗುತ್ತೆ, ಅದು ಕೂಡ ಹೆಚ್ಚೆಚ್ಚು ಸಿಗುತ್ತೆ. ಇದಕ್ಕಿಂತ ನೋಡ್ರಿ ಇನ್ನೂ ಮಹತ್ವವಾಗಿದೆ ಏನಪ್ಪ ಅಂದ್ರೆ ಈ ತರದಂತ ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ ಅನ್ನ ಮಾಡೋದ್ರಿಂದ ನೋಡ್ರಿ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಈ ಪ್ಯಾಥೋಜನ್ ಯಾವ ತರನಾಗ ಹರಡುತ್ತೆ ಮತ್ತೆ ಅದರ ವಿವಿಧ ಅಂಗಗಳೇನಿದೆ, ರೂಪರೇಷೆಗಳೇನಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ನೋಡ್ರಿ ಆ ರೋಗ ಹೆಂಗ್ ಬರುತ್ತೆ, ಆ ರೋಗ ಬಂದ್ಮೇಲೆ ಯಾವ ತರನಾಗಿ ಪಸರುತ್ತೆ ಅಥವಾ ಹರಡುತ್ತೆ, ಆಮೇಲೆ ಡಿಸೀಸಸ್ ಪ್ಯಾಥೋಜೆನ್ಸಸ್ ಏನು, ಯಾವ ತರನಾಗ ಅದನ್ನ ನಾವೇನಪ್ಪ ಅಂದ್ರೆ ಕಂಟ್ರೋಲ್ ಮಾಡಬಹುದು, ಜೊತೆಗೆ ಅದನ್ನ ಯಾವ ತರನಾಗಿ ನಾವು ಪ್ರಿವೆನ್ಷನ್ ಮಾಡಬಹುದು, ಅಂದ್ರೆ ಅದು ಬದರಕ್ಕಿಂತ ಮುಂಚೆನೆ ನಾವು ಯಾವ ತರನಾಗಿ ಅದನ್ನ ತಡೆ ಹಿಡಿಬಹುದು. ಜೊತೆ ನೋಡ್ರಿ ಬಹಳಷ್ಟು ಇನ್ಫೆಕ್ಷಿಯಸ್ ಡಿಸೀಸಸ್ ಏನಿದೆ ಅಲ್ಲ ಅವು ಎಂಡೆಮಿಕ್ ಆಗಿದೆ. ಸೊ ಇಲ್ಲಿ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ಯಾವೆಲ್ಲ ರೋಗಗಳೇನಪ್ಪ ಅಂದ್ರೆ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ ಮತ್ತೆ ಪ್ಯಾರಾಸೈಟ್ಸ್ ಇಂದ ಬರುತ್ತಲ್ಲ ಅವುಗಳನ್ನ ನಾವೇನಂದ್ರೆ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಕರಿತೀವಿ. ಯಾವೆಲ್ಲ ರೋಗಗಳು ನೋಡ್ರಿ ವೈರಸ್ ಇಂದ ಬರುತ್ತೆ, ಬ್ಯಾಕ್ಟೀರಿಯಾಸ್ ಇಂದ ಬರುತ್ತೆ, ಆಮೇಲೆ ಫಂಗೈ ಇಂದ ಬರುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಪ್ಯಾರಾಸೈಟ್ಸ್ ಇಂದ ಬರುತ್ತಲ್ಲ ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ ಕರಿತೀವಿ. ಜೊತೆಗೆ ನೋಡ್ರಿ ಬಹಳಷ್ಟು ಇನ್ಫೆಕ್ಷಿಯಸ್ ಡಿಸೀಸಸ್ ಏನಾಗಿದೆ ಅಂದ್ರೆ ಎಂಡೆಮಿಕ್ ಆಗಿದೆ. ಅಂದ್ರೆ ಈ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಅವು ಸ್ಥಳೀಯವಾಗಿದೆ. ಎಂಡೆಮಿಕ್ ಅಂದ್ರೆ ನೋಡ್ರಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಬರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೋಗ ಕಾಣಿಸ್ಕೊಳ್ಳೋದಕ್ಕೆ ಎಂಡೆಮಿಕ್ ಅಂತ ಕರಿತೀವಿ. ಹಾಗಾಗಿ ಇವೇನಪ್ಪ ಅಂದ್ರೆ ಆ ಪ್ರದೇಶದಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದ್ರಿಂದ ಇವನ್ನ ಎಂಡೆಮಿಕ್ ಅಂತ ಕರಿತೀವಿ. ಜೊತೆಗೆ ನೋಡ್ರಿ ಈಗೇನಾಗ್ತಿದೆ ಅಂದ್ರೆ ಈ ರೋಗಗಳಿಗೆ ಏನಪ್ಪ ಅಂದ್ರೆ ಈಗಿರುವಂತ ಏನು ಔಷಧಿಗಳಿದೆಯಲ್ಲ ಅದ್ರ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ರಿಗೆ ಏನಪ್ಪ ಅಂದ್ರೆ ನೆಗಡಿ ಆಯ್ತಂದ್ರೆ ಪದೇ ಪದೇ ಒಂದು ಔಷಧವನ್ನ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ಆ ನೆಗಡಿ ಬರೋದೇನಾಗುತ್ತಂದ್ರೆ ನೆಕ್ಸ್ಟ್ ಟೈಮ್ ಆ ರೋಗ ಬಂದಾಗ ಏನಪ್ಪ ಅಂದ್ರೆ ಆ ಔಷಧದಿಂದ ಹುಷಾರಾಗಲ್ಲ ಅಥವಾ ಆರಾಮಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹೈಯರ್ ಡೋಸಸ್ ತೆಗೆದುಕೊಳ್ತೀವಿ. ಈಗ ಕೂಡ ಏನಾಗಿದೆ ಅಂದ್ರೆ ಇನ್ಫೆಕ್ಷಿಯಸ್ ಡಿಸೀಸ್ ಏನಾಗಿದೆ ಅಂದ್ರೆ ನಾವು ರೆಗ್ಯುಲರ್ ಆಗಿ ತೆಗೆದುಕೊಳ್ಳುವಂತ ಔಷಧಗಳಿಂದ ಏನಪ್ಪ ಅಂದ್ರೆ ಡಿಸೀಸಸ್ಗಳು ಅಥವಾ ರೋಗಗಳು ಆರಾಮ ಆಗ್ತಾ ಇಲ್ಲ. ಹಾಗಾಗಿ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಹೊಸ ಹೊಸ ಔಷಧಗಳು ಬೇಕಾಗ್ತಾ ಇದೆ. ಯಾಕಂದ್ರೆ ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆ, ಎಎಂಆರ್ ಅಂತ ನಾವೇನ್ ಕರಿತಿದ್ವಲ್ಲ ಅದು ಜಾಸ್ತಿ ಆಗ್ತಿರೋದ್ರಿಂದ ನೋಡ್ರಿ ಈ ತರದ ಸ್ಟಡೀಸ್ ಅನ್ನ ಮಾಡಿ ನಾವ್ ಏನ್ ಮಾಡಬಹುದು ಅಂದ್ರೆ ಹೊಸ ಹೊಸ ಔಷಧಿಗಳನ್ನ ಮತ್ತೆ ಡ್ರಗ್ಸ್ ಗಳನ್ನ ವ್ಯಾಕ್ಸಿನ್ಸ್ ಗಳನ್ನ ಕಂಡಿಡಿಬಹುದಾಗಿದೆ. ಹಾಗಾದ್ರೆ ಎರಡೂ ಮೆಥಡ್ ಅಲ್ಲಿ ಇರುವಂತ ಮೂಲಭೂತವಾದಂತ ವ್ಯತ್ಯಾಸ ಏನಪ್ಪ ಅಂದ್ರೆ, ಸೊ ನೋಡ್ರಿ ಮೂಲಭೂತ ವ್ಯತ್ಯಾಸ ಏನಪ್ಪ ಅಂದ್ರೆ ಎರಡು ವೈಜ್ಞಾನಿಕ ಮಾದರಿಗಳಲ್ಲ ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ಅದ್ರಲ್ಲಿ ಯಾವ ತರನಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೋಡ್ರಿ ಒಂದಕ್ಕೊಂದು ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಮೂಲಭೂತ ವ್ಯತ್ಯಾಸ ಇದೆ. ಎಸ್ಪೆಷಲಿ ಏನಂದ್ರೆ ಆ ಒಂದು ವ್ಯಕ್ತಿಗಳು ಯಾವ ತರನಾಗಿ ಪ್ಯಾಥೋಜನ್ಸ್ ಅಥವಾ ರೋಗ ಹರಡುವಂತ ಏನ ವೈರಸ್, ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಮತ್ತೆ ಪ್ಯಾರಾಸೈಟ್ಸ್ ಇರುತ್ತಲ್ಲ ಅದಕ್ಕೆ ಹೆಂಗೆ ಎಕ್ಸ್ಪೋಸ್ ಆಗ್ತಾರೆ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡ್ರಿ ಟ್ರೆಡಿಷನಲ್ ಕ್ಲಿನಿಕಲ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಕೂಡ ಏನ್ ಹೇಳಿರ್ತಾರೆ ಅಂದ್ರೆ ನೀವು ಸೇಫ್ಟಿ ಮೆಜರ್ಸ್ ಅನ್ನ ತೆಗೆದುಕೊಳ್ಳ್ರಿ, ತೆಗೆದುಕೊಂಡು ಏನಪ್ಪ ಅಂದ್ರೆ ಈ ರೋಗಕ್ಕೆ ನೀವು ಎಕ್ಸ್ಪೋಸ್ ಆಗ್ಬೇಡ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ COVID-19 ಟೈಮ್ ಅಲ್ಲಿ ಫಸ್ಟ್ ಕ್ಲಿನಿಕಲ್ ಟ್ರಯಲ್ ಮಾಡ್ಬೇಕಾದ್ರೆ ಅಲ್ಲಿ ಏನಪ್ಪ ಅಂದ್ರೆ ಆ ರೋಗಿಗೆ ಏನಾದ್ರೂ ಔಷಧಗಳನ್ನ ಕೊಟ್ರೆ ಅಥವಾ ವ್ಯಾಕ್ಸಿನ್ಸ್ ಅನ್ನ ಕೊಟ್ರೆ ಅವ್ರಿಗೆ ಏನ್ ಹೇಳಿರ್ತಾರೆ ಅಂದ್ರೆ ಈ ವ್ಯಕ್ತಿಗೆ ನೀವು ಯಾವುದೇ ಕಾರಣಕ್ಕೂ ಕೊರೋನಾ ವೈರಸ್ಗೆ ಎಕ್ಸ್ಪೋಸ್ ಆಗ್ಬಾರ್ದು, ಅದ್ರ ಬದಲಿ ನೀವೇನಪ್ಪ ಅಂದ್ರೆ ಸೇಫ್ಟಿ ಮೆಜರ್ಸ್ ಅನ್ನ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾರೆ. ಅದೇ ನೋಡ್ರಿ ಈ ಒಂದು ಹ್ಯೂಮನ್ ಚಾಲೆಂಜಸ್ ಸ್ಟಡೀಸ್ ಒಳಗೆ ಏನಪ್ಪ ಅಂದ್ರೆ ತುಂಬಾ ಕಂಪ್ಲೀಟ್ ಅಪೋಸಿಟ್ ಆಗಿದೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಡೆಲಿಬ್ರೇಟ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ಏನು ಚೆನ್ನಾಗಿರ್ತಾನೆ, ಆರೋಗ್ಯಕರವಾಗಿರ್ತಾನೆ, ಈ ಆರೋಗ್ಯಕರವಾಗಿರುವಂತ ವ್ಯಕ್ತಿನ ಏನ್ ಮಾಡ್ತಾರಪ್ಪ ಅಂದ್ರೆ ಆ ರೋಗ ಬರೋ ಹಂಗೆ ಮಾಡ್ತಾರೆ. ಅಂದ್ರೆ ಆರೋಗ್ಯಕರ ವ್ಯಕ್ತಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರೋಗ ಬರುವಂತ ಕಂಡೀಷನ್ಸ್ ಅಲ್ಲಿ ಅವನ್ನ ಕಳಿಸಿ ಅಲ್ಲಿ ರೋಗ ಬರುವಂಗೆ ಮಾಡ್ತಾರೆ. ಅಂದ್ರೆ ಫಸ್ಟ್ ಅಲ್ಲಿ ನೋಡ್ರಿ ವ್ಯಾಕ್ಸಿನ್ಸ್ ಅನ್ನ ಕೊಟ್ಟು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರೋಗಕ್ಕೆ ಎಕ್ಸ್ಪೋಸ್ ಆಗ್ಬೇಡ್ರಿ ಅಂತ ಹೇಳ್ತಾರೆ. ಎರಡನೇದರಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ರೋಗ ಬರಂಗ್ ಮಾಡಿ ಆಮೇಲೆ ಅವರು ತಯಾರು ಮಾಡಿದಂತ ವ್ಯಾಕ್ಸಿನ್ಸ್ ಯಾವ ತರನಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಅವರು ಸ್ಟಡೀಸ್ ಮಾಡ್ತಾರೆ. ಎರಡನೇ ವ್ಯತ್ಯಾಸ ಇರೋದು ನೋಡ್ರಿ ಟ್ರೆಡಿಷನಲ್ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದಕ್ಕೋಸ್ಕರ ಆ ಒಂದು ಅಧ್ಯಯನವನ್ನ ಕ್ಯಾರಿ ಮಾಡ್ತಾರೆ ಅಂದ್ರೆ ನೋಡ್ರಿ ಅವ್ರೇನ್ ವ್ಯಾಕ್ಸಿನ್ ಅಥವಾ ಡ್ರಗ್ಸ್ ಅನ್ನ ಕಂಡಿಡ್ತಾರೆ, ಔಷಧಿಗಳನ್ನ ಕಂಡಿಡ್ತಿರ್ತಾರಲ್ಲ
ಅದರ ಸೇಫ್ಟಿ ಎಷ್ಟಿದೆ ಅಂದ್ರೆ ಅದರ ಭದ್ರತೆ ಎಷ್ಟಿದೆ ಅದು ಸುಭದ್ರವಾಗಿದೆಯಾ ಇದನ್ನ ನಾವು ಮಾರುಕಟ್ಟೆಗೆ ಬಿಡಬಹುದು ಅದನ್ನ ಟೆಸ್ಟ್ ಮಾಡ್ತಾರೆ ಜೊತೆಗೆ ನೋಡ್ರಿ ಅದರ ಸಾಮರ್ಥ್ಯ ಎಫಿಷಿಯನ್ಸಿ ಅಂದ್ರೆ ಅದರ ಸಾಮರ್ಥ್ಯ ಎಷ್ಟಿದೆ ಅಂತ ಇಲ್ಲಿ ಟೆಸ್ಟ್ ಅನ್ನ ಮಾಡ್ತಾರೆ ಅದೇ ನೋಡ್ರಿ ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಆ ರೋಗದ ವಿವಿಧ ಭಾಗಗಳನ್ನ ಅಥವಾ ಹಂತಗಳನ್ನ ಇಲ್ಲಿ ಅವರು ನೋಡ್ತಾ ಹೋಗ್ತಾರೆ ಅಂದ್ರೆ ಇಲ್ಲಿ ನೋಡ್ರಿ ಯಾವ ತರನಾಗಿ ಆ ರೋಗ ಹರಡುತ್ತೆ ಯಾವ ಹಂತದಲ್ಲಿ ಯಾವ ತರನಾಗಿದೆ ಅಂತ ನೋಡ್ತಾರೆ ಜೊತೆಗೆ ನೋಡ್ರಿ ಆ ಒಂದು ರೋಗಕ್ಕೆ ಬೇಕಾದಂತ ಬೆಸ್ಟ್ ಔಷಧ ಯಾವುದು ವ್ಯಾಕ್ಸಿನ್ ಯಾವುದು ಅಂತ ಅದರಲ್ಲಿ ಕಂಡುಹಿಡಿತಾರೆ ಅಂದ್ರೆ ಮೊದಲೇದರಲ್ಲಿ ಆ ಡ್ರಗ್ ಏನಿದೆ ಆ ವ್ಯಾಕ್ಸಿನ್ಸ್ ಎಫಿಷಿಯನ್ಸಿ ಅನ್ನು ನೋಡಕ್ ಹೋದ್ರೆ ಎರಡನೇದರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ರೋಗದ ವಿವಿಧ ಹಂತಗಳನ್ನ ನೋಡ್ತಾ ಹೋಗ್ತಾರೆ ಮೂರನೇ ಡಿಫರೆನ್ಸ್ ಏನಿದೆ ಅಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಎರಡರಲ್ಲೂ ಕೂಡ ನಮ್ಗೆ ಏನಪ್ಪ ಅಂದ್ರೆ ಯಾವ ಒಂದು ಡ್ರಗ್ಸ್ ಕೊಟ್ಟಿರ್ತಾರೆ ವ್ಯಾಕ್ಸಿನ್ಸ್ ಕೊಟ್ಟಿರ್ತಾರಲ್ಲ ಇದ್ರ ಅಡ್ವರ್ಸ್ ಎಫೆಕ್ಟ್ ಏನಂತ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ನೀವು ಟ್ರೆಡಿಷನಲ್ ಮೆಥಡ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ಕೊಟ್ಟಾಗ ಅದರ ಅಡ್ವರ್ಸ್ ಎಫೆಕ್ಟ್ ನಮಗೆ ಅಷ್ಟು ಗೊತ್ತಾಗಲ್ಲ ಜೊತೆಗೆ ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ ಒಳಗೂ ಕೂಡ ಏನಪ್ಪ ಅಂದ್ರೆ ಅದರ ಅಡ್ವರ್ಸ್ ಎಫೆಕ್ಟ್ ನಮ್ಗೆ ಇಲ್ಲಿ ಗೊತ್ತಾಗಲ್ಲ ಆದ್ರೆ ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ ಅಲ್ಲಿ ನೋಡ್ರಿ ಇನ್ನೊಂದು ಏನಪ್ಪ ಅಂದ್ರೆ ಯಾವೆಲ್ಲ ಈ ಒಂದು ವಾಲಂಟಿಯರ್ಸ್ ಅಥವಾ ಸ್ವಯಂ ಸೇವಕರು ಏನ್ ಹೋಗಿರ್ತಾರಲ್ಲ ಇವರಿಗೆ ಅಡಿಷನಲ್ ರಿಸ್ಕ್ ಏನಿರುತ್ತೆ ಅಂದ್ರೆ ಇವ್ರನ್ನ ಏನ್ ಮಾಡಿರ್ತಾರೆ ಅಂದ್ರೆ ಬೇಕಂತಾನೆ ರೋಗ ಬರ್ಸಿರ್ತಾರೆ ಇದು ಇವರಿಗೆ ಅಡಿಷನಲ್ ರಿಸ್ಕ್ ಆಗಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಇದ್ರ ಜೊತೆಗೆ ನೋಡ್ರಿ ಇನ್ನೊಂದೇನ್ ಡಿಫರೆನ್ಸ್ ಇದೆ ಅಪ್ಪ ಅಂದ್ರೆ ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ ಅನ್ನ ಯಾವ್ದಕ್ಕೋಸ್ಕರ ಕ್ಯಾರಿ ಮಾಡ್ತಾರಪ್ಪ ಅಂದ್ರೆ ಯಾವ್ದೆಲ್ಲ ಲೆಸ್ ಡೆಡ್ಲಿ ಡಿಸೀಸಸ್ ಇದೆ ಅಂದ್ರೆ ನೋಡ್ರಿ ತುಂಬಾ ಅಪಾಯಕಾರಿ ಆಗಲ್ಲದಂತ ರೋಗಗಳು ಯಾವ್ದಿದೆಯಲ್ಲ ಅಂತ ರೋಗಗಳಿಗೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಎಸ್ಪೆಷಲ್ ನೋಡ್ರಿ ಇನ್ಫ್ಲೂಯೆನ್ಸಾ ಇರ್ಬೋದು ಡೆಂಗೆ ಇರ್ಬೋದು ಟೈಫಾಯ್ಡ್ ಇರ್ಬೋದು ಕೊಲೆರಾ ಮಲೇರಿಯಾ ಈ ತರದ ರೋಗಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ ಚಾಲೆಂಜ್ ಸ್ಟಡೀಸ್ ಅನ್ನ ಕ್ಯಾರಿ ಔಟ್ ಮಾಡ್ತಾರೆ ಅದೇ ನೀವು ಟ್ರೆಡಿಷನಲ್ ಕ್ಲಿನಿಕ್ ಟ್ರಯಲ್ಸ್ ಒಳಗೆ ನೋಡ್ರಿ ಡೆಡ್ಲಿ ಡಿಸೀಸಸ್ ಅಂತ ಎಬೋಲಾ ವೈರಸ್ ಗೂ ಕಂಡುಹಿಡಿಬಹುದು ಕೊರೋನಾ ವೈರಸ್ ಗೂ ಕಂಡುಹಿಡಿಬಹುದು ಬೇರೆ ಬೇರೆ ನಿಫಾ ವೈರಸ್ ಗೂ ಬೇರೆ ಬೇರೆ ವೈರಸ್ ಗಳಿಗೂ ನೀವು ಏನಪ್ಪ ಅಂದ್ರೆ ಕಂಡುಹಿಡಿಬಹುದು ಹಾಗಾದ್ರೆ ಏನೆಲ್ಲ ಸೇಫ್ ಗಾರ್ಡ್ಸ್ ಅನ್ನ ತೆಗೆದುಕೊಂಡಿರ್ತಾರೆ ಅಂದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ ಅಂದ್ರೆ ನೋಡ್ರಿ ಬಹಳಷ್ಟು ರೇರ್ ಕೇಸ್ ಗಳಲ್ಲಿ ಏನಪ್ಪ ಅಂದ್ರೆ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತಾರೆ ಈ ಸಾರ್ಸ್ ಕೋವಿಡ್ 19 ಕೋವಿಡ್ 2 ಅನ್ನ ಸೆಲೆಕ್ಟ್ ಮಾಡ್ಬೇಕಾರೆ ಅಥವಾ ಇದು ಕೋವಿಡ್ 19 ಟೈಮ್ ಅಲ್ಲಿ ಟೆಸ್ಟ್ ಮಾಡ್ಬೇಕಾರೆ ಏನ್ ಮಾಡಿದ್ರು ಅಂದ್ರೆ ಸೇಫ್ಟಿ ಅನ್ನ ತೆಗೆದುಕೊಂಡಿದ್ರು ನೋಡ್ರಿ ಇಲ್ಲಿ ಫಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸಾರ್ಸ್ ಕೋವಿಡ್ 19 ಯಾವ ತರನಾಗಿ ಹರಡುತ್ತೆ ಅಥವಾ ಕೋವಿಡ್ 2 ಯಾವ ತರನಾಗಿ ಹರಡುತ್ತೆ ಅಂತ ಇದನ್ನ ತುಂಬಾ ವಿವರವಾಗಿ ಅಧ್ಯಯನವನ್ನ ಮಾಡಿದ್ದಾರೆ ನೋಡ್ರಿ ಆ ವ್ಯಕ್ತಿಗೆ ಏನಪ್ಪ ಅಂದ್ರೆ ಹಾರ್ಮ್ ಅನ್ನ ಕಮ್ಮಿ ಮಾಡೋದಕ್ಕೆ ಅಂದ್ರೆ ಆ ವ್ಯಕ್ತಿಗೆ ಆಗುವಂತ ಎಫೆಕ್ಟ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ನೋಡ್ರಿ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ವೀಕರ್ ಅಥವಾ ಲೆಸ್ ವೈರುಲೆಂಟ್ ಅಂದ್ರೆ ಅತಿ ಹೆಚ್ಚು ಅಪಾಯಕಾರಿ ಆಗಿರಬಾರದು ಬದಲಾಗಿ ಕಡಿಮೆ ಅಪಾಯಕಾರಿ ಇರುವಂತ ಅಥವಾ ಲೆಸ್ ವೈರುಲೆಂಟ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇನ್ನೊಂದು ರಿಕ್ವೈರ್ಮೆಂಟ್ ಏನ್ ಮಾಡಿದ್ರಪ್ಪ ಅಂದ್ರೆ ರೆಸ್ಕ್ಯೂ ರೆಮಿಡಿ ಅಂದ್ರೆ ನೋಡ್ರಿ ಇನ್ ಕೇಸ್ ಅಲ್ಲೇನಾದ್ರೂ ಅಡ್ವರ್ಸ್ ಎಫೆಕ್ಟ್ ಆದ್ರೆ ಆ ಅಡ್ವರ್ಸ್ ಎಫೆಕ್ಟ್ ಇಂದ ಕಾಪಾಡೋದಕ್ಕೋಸ್ಕರ ಆ ರೋಗದಿಂದ ಹೊರಬರೋದಕ್ಕೋಸ್ಕರ ನೋಡ್ರಿ ರೆಸ್ಕ್ಯೂ ಮಾಡುವಂತ ರೆಮಿಡಿಯನ್ನು ಕೂಡ ಕಂಡಿಡಿದ್ದಾರೆ ರೆಮಿಡಿ ಅಂದ್ರೆ ಇಲ್ಲಿ ಪರಿಹಾರಗಳು ಔಷಧಗಳು ಸೊ ನೋಡ್ರಿ ಇಲ್ಲಿ ಎಕ್ಸ್ಪೆಕ್ಷನ್ ರಿಲಯನ್ಸ್ ಯಾವ್ದ್ರ ಮೇಲೆ ಇತ್ತು ಅಂದ್ರೆ ಅಂದ್ರೆ ಜಾಸ್ತಿ ಯಾರ ಮೇಲೆ ನಿರ್ಭರತ ಆಗಿದ್ರಪ್ಪ ಅಂದ್ರೆ ಸಾರ್ಸ್ ಕೋವಿಡ್ 19 ಟೈಮ್ ಅಲ್ಲಿ ಅವರು ಈ ಒಂದು ರೆಮಿಡಿಸ್ವೈರ್ ಏನಿದೆ ಈ ರೆಮಿಡಿಸ್ವೈರ್ ಔಷಧದ ಮೇಲೆ ಹೆಚ್ಚು ನಿರ್ಭರತೆಯನ್ನ ಹೊಂದಿದ್ರು ಇನ್ ಕೇಸ್ ನೋಡ್ರಿ ಅಲ್ಲಿ ಯಾರು ಸ್ವಯಂ ಸೇವಕರು ಇರ್ತಾರೆ ಅಥವಾ ವಾಲಂಟಿಯರ್ ಇರ್ತಾರಲ್ಲ ಅವ್ರಿಗೆ ಏನಾದ್ರೂ ರೋಗ ಅಡ್ವರ್ಸ್ ಎಫೆಕ್ಟ್ ಆದ್ರೆ ಅವ್ರನ್ನ ಆ ರೋಗದಿಂದ ಕಾಪಾಡೋದಕ್ಕೋಸ್ಕರ ನೋಡ್ರಿ ಹೆಚ್ಚೆಚ್ಚು ಅವ್ರು ಯಾವ್ದ್ರ ಮೇಲೆ ನಿರ್ಭರತೆ ಆಗಿದ್ರಪ್ಪ ಅಂದ್ರೆ ರೆಮಿಡಿಸ್ವೈರ್ ಮೇಲೆ ನಿರ್ಭರತೆಯನ್ನ ಆಗಿದ್ರು ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಈ ರೆಮಿಡಿಸ್ವೈರ್ ಇಂದ ನೋಡ್ರಿ ಎಷ್ಟು ಮೊರ್ಟಾಲಿಟಿ ಕಮ್ಮಿ ಆಗುತ್ತೆ ಅಥವಾ ಸಾವು ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದು ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ ಆದ್ರೂ ಕೂಡ ನಾವೇನ್ ಮಾಡಿದ್ವಿ ಅಂದ್ರೆ ಈ ಒಂದು ಅಧ್ಯಯನ ಮಾಡ್ಬೇಕಾದ್ರೆ ರೆಮಿಡಿಸ್ವೈರ್ ಮೇಲೆ ನಾವು ಹೆಚ್ಚು ನಿರ್ಭರತೆಯನ್ನ ಹೊಂದಿದ್ವಿ ಹಾಗಾದ್ರೆ ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ ಅನ್ನ ಮಾಡ್ಬೇಕಾದ್ರೆ ಏನ್ ಇಲ್ಲಿ ನಮಗೆ ಸಮಸ್ಯೆಗಳಿದೆ ಎಸ್ಪೆಷಲಿ ಎಥಿಕಲ್ ಚಾಲೆಂಜಸ್ ಏನಿದೆ ನೈತಿಕ ಸಮಸ್ಯೆಗಳು ಏನಿದೆ ಅಂದ್ರೆ ನೋಡ್ರಿ ಹ್ಯೂಮನ್ ಚಾಲೆಂಜ್ ಟ್ರಯಲ್ ಅನ್ನ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಡೆಲಿಬ್ರೇಟ್ ಆಗಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ರೋಗ ಬರಂಗ್ ಮಾಡೋದ್ರಿಂದ ಇದೇನಾಗುತ್ತೆ ಅಂದ್ರೆ ನೈತಿಕವಾಗಿ ತುಂಬಾ ಸವಾಲಾಗಿದೆ ಎಸ್ಪೆಷಲಿ ನೋಡ್ರಿ ಆರೋಗ್ಯಕರ ಮನುಷ್ಯನಿಗೆ ನಾವು ರೋಗವನ್ನ ಬರೆಸುವಂತ ರೋಗ ಕೊಡುವಂತದ ರೋಗ ಬರೆಸುವಂತದ್ದು ಏನಿದೆಯಲ್ಲ ನೈತಿಕವಾಗಿ ಒಂದು ನಮಗೆ ಸವಾಲಾಗಿದೆ ಅದಕ್ಕೋಸ್ಕರ ನೋಡ್ರಿ ICR ಏನಪ್ಪ ಅಂದ್ರೆ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನ್ ಮಾಡಿದೆ ಅಂದ್ರೆ ಅದಕ್ಕೋಸ್ಕರ ನೋಡ್ರಿ ICMR ಏನ್ ಹೇಳಿದೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಇಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಯಾರೆಲ್ಲ ಆರೋಗ್ಯವಂತ ಪ್ರಜೆಗಳಿದ್ದಾರೆ ಅಥವಾ ಯಾರೆಲ್ಲ ಆರೋಗ್ಯವಂತ ನಾಗರಿಕರು ಇದ್ದಾರಲ್ಲ ಅದು ಕೂಡ ಏನಪ್ಪ ಅಂದ್ರೆ 18 ರಿಂದ 45 ವರ್ಷದೊಳಗಿನವರು ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಕೊಡ್ತಾ ಇದ್ದಾರೆ ಜೊತೆಗೆ ನೋಡ್ರಿ ಮಕ್ಕಳಿಗೂ ಕೂಡ ಅವಕಾಶ ಇಲ್ಲ ಜೊತೆಗೆ ಏನಪ್ಪ ಅಂದ್ರೆ ಯಾವೆಲ್ಲ ಮಹಿಳೆಯರು ಗರ್ಭಿಣಿಯರಿದ್ದಾರೆ ಅವ್ರಿಗೂ ಕೂಡ ಇಲ್ಲೇನಪ್ಪ ಅಂದ್ರೆ ಅವಕಾಶಗಳನ್ನ ಕೊಡೋದಿಲ್ಲ ಗರ್ಭಿಣಿಯರ್ ಮಾತ್ರ ಅಲ್ಲ ಯಾರೆಲ್ಲ ಹಾಲುಣಿಸುವ ತಾಯಂದಿರಿದ್ದಾರೆ ಜೊತೆಗೆ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಪ್ಲಾನಿಂಗ್ ಟು ಕನ್ಸೀವ್ ಅಂದ್ರೆ ಮುಂದೆ ಗರ್ಭಧಾರಣೆ ಮಾಡೋರಿದ್ದಾರಲ್ಲ ಅಂತವ್ರಿಗೆ ಈ ಒಂದು ಇದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ ಅಂದ್ರೆ ಹ್ಯೂಮನ್ ಚಾಲೆಂಜಿಂಗ್ ಸ್ಟಡೀಸ್ಗೆ ಏನಪ್ಪ ಅಂದ್ರೆ ವಾಲಂಟಿಯರ್ ಆಗಿ ಅವಕಾಶವನ್ನ ಮಾಡ್ಕೊಡೋದಿಲ್ಲ ಆಮೇಲೆ ನೋಡ್ರಿ ಯಾವಾಗ ಚಿಲ್ಡ್ರನ್ ಬೇಕ್ ಅನಿಸ್ತಾರೆ ಅಂದ್ರೆ ಅಪ್ರೋಪ್ರಿಯೇಟ್ ಅನಿಸ್ತಾರಲ್ಲ ಅವಾಗ ಮಾತ್ರ ಅವ್ರನ್ನ ಎನ್ರೋಲ್ ಮಾಡ್ಕೊಳ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಯಾರಿಗಾದ್ರೂ ಫ್ರೀ ಎಕ್ಸಿಸ್ಟೆಂಟ್ ಮೆಡಿಕಲ್ ಕಂಡೀಷನ್ಸ್ ಇದ್ರೆ
ಅಂದ್ರೆ ನೋಡ್ರಿ ಅಲ್ಲಿ ಎನ್ರೋಲ್ ಆಗೋದಕ್ಕಿಂತ ಮುಂಚೆನೆ ಏನಪ್ಪ ಅಂದ್ರೆ ವೈದ್ಯಕೀಯವಾಗಿ ಅವ್ರಿಗೇನಾದ್ರೂ ಸಮಸ್ಯೆಗಳಿದ್ರೆ ಅಂತವ್ರನ್ನ ಇಲ್ಲಿ ಎನ್ರೋಲ್ ಮಾಡ್ಕೊಳ್ಳೋದಿಲ್ಲ, ನೋಂದಣಿಯನ್ನ ಮಾಡ್ಕೊಳ್ಳಿಲ್ಲ. ಬದಲಾಗಿ ಅವ್ರೇನಾದ್ರೂ ಗೊತ್ತಿಲ್ಲದೆ ಎನ್ರೋಲ್ ಆದ್ರೆ ಅಥವಾ ನೋಂದಣಿ ಆದ್ರೆ ಅದಕ್ಕೆ ಜವಾಬ್ದಾರರಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ನ ಮಾಡ್ತಿದ್ದಾರೆ. ಅಂದ್ರೆ ಯಾವೆಲ್ಲ ಅಭ್ಯರ್ಥಿಗಳೇನಪ್ಪ ಅಂದ್ರೆ ನೋಂದಣಿ ಆಗೋದಕ್ಕಿಂತ ಮುಂಚೆ ಅವನ ದೇಹದಲ್ಲಿ ಯಾವ್ಯಾವ ರೋಗ ಇದೆ ಇಲ್ಲೇ ಅನ್ನೋದು, ಯಾಕಂದ್ರೆ ನೋಡ್ರಿ ಎಲ್ಲಾ ಅಭ್ಯರ್ಥಿಗಳಿಗೆ ಅಥವಾ ಎಲ್ಲಾ ವಾಲಂಟಿಯರ್ಸ್ಗೆ ಏನಪ್ಪ ಅಂದ್ರೆ ಅವರ ಒಂದು ದೇಹದ ಬಗ್ಗೆ ಏನೇನ್ ಇನ್ಫಾರ್ಮೇಶನ್ಸ್ ಇರುತ್ತಲ್ಲ ಕರೆಕ್ಟ್ ಆಗಿ ಗೊತ್ತಿರಲ್ಲ, ಅದಕ್ಕೋಸ್ಕರ ಇಲ್ಲಿ ICM ಅವರ ಏನ್ ಮಾಡ್ತಾರೆ ಅಂದ್ರೆ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂದ್ರೆ ಆ ವ್ಯಕ್ತಿಯವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೂಲಂಕುಷವಾಗಿ ಪರೀಕ್ಷೆನ ಮಾಡಿ ಆಮೇಲೆ ಅವನಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹ್ಯೂಮನ್ ಚಾಲೆಂಜ್ ಸ್ಟಡೀಸ್ಗೆ ಅಳವಡಿಸ್ಕೊಳ್ತಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲೇನಪ್ಪ ಅಂದ್ರೆ ಯಾವೆಲ್ಲ ಅಭ್ಯರ್ಥಿಗಳಿಗೋಸ್ಕರ ಪೇಮೆಂಟ್ ಏನ್ ಕೊಡ್ತಾರೆ ಅಂದ್ರೆ ನೋಡ್ರಿ ಈ ತರದ ಸ್ಟಡೀಸ್ ಅಲ್ಲಿ ಪಾರ್ಟಿಸಿಪೇಷನ್ ಆದಾಗ ಏನಪ್ಪ ಅಂದ್ರೆ ಈ ಹಣ ಸಂದಾಯ ಏನ್ ಮಾಡ್ತಾರಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಕನ್ಸೆಂಟ್ ಕೊಡೋದಕ್ಕಿಂತ ಮುಂಚೆ, ಅಂದ್ರೆ ಒಪ್ಪಿಗೆಯನ್ನ ಕೊಡೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಇಷ್ಟು ಎಕ್ಸಾಕ್ಟ್ ಅಮೌಂಟ್ ಅಂತ ರಿವೀಲ್ ಮಾಡಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಹಣ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಏನಪ್ಪ ಅಂದ್ರೆ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾರೆ, ನಮಗೆ ಕಷ್ಟ ಇದೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಹಣಕ್ಕೋಸ್ಕರ ಪಾರ್ಟಿಸಿಪೇಷನ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಂದ್ರೆ ಯಾರೆಲ್ಲ ವಾಲಂಟಿಯರ್ ಇದಾರೆ, ಯಾರೆಲ್ಲ ಸ್ವಯಂ ಸೇವಕರು ಇದಾರಲ್ಲ, ಅವ್ರಿಗೆ ಏನಪ್ಪ ಅಂದ್ರೆ ಅವರ ಒಂದ್ ಸರಿ ಒಪ್ಪಿಗೆ ಕೊಟ್ಟ ಮೇಲೆ, ಅಂದ್ರೆ ಈ ತರದ ಸ್ಟಡೀಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಭಾಗವಹಿಸೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಮಾತ್ರ ಏನ್ ಮಾಡ್ಬೇಕಂದ್ರೆ ಅಮೌಂಟ್ ಅನ್ನ ರಿಲೀವ್ ಮಾಡಬೇಕು. ಅಂದ್ರೆ ಈ ಒಂದು ವಾಲಂಟಿಯರ್ ಆಗೋದಕ್ಕೆ ನಿಮ್ಗೆ ಎಷ್ಟು ಹಣವನ್ನ ಕೊಡ್ತಿದೀವಿ ಅಂತೇಳಿ ರಿವೀಲ್ ಅನ್ನ ಮಾಡ್ಬೇಕಾಗತ್ತೆ. ಇದು ಏನಪ್ಪ ಅಂದ್ರೆ ಇನ್ವೆಸ್ಟಿಗೇಟರ್ಸ್ ಏನಿರ್ತಾರೆ ಅಂದ್ರೆ ಅವರು ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಂಚೆನೆ ರಿವೀಲ್ ಮಾಡಬಾರ್ದು. ಒಂದ್ಸರಿ ಒಬ್ಬ ವ್ಯಕ್ತಿ ಸ್ವಯಂ ಸೇವಕ ಈ ತರದ ಸ್ಟಡೀಸ್ಗೆ ನಾನು ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಅಲ್ಲಿ ಅಮೌಂಟ್ ಅನ್ನ ರಿವೀಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಹಣವನ್ನ ಕೊಡ್ತೀನಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ತಾವು ವಾಲಂಟಿಯರ್ ಆಗಿ ಮುಂದೆ ಬರ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ರಿ ನಮಗೆ ಎಕ್ಸಾಕ್ಟ್ ವರದಿ ಬರೋದ್ರ ಬದಲಾಗಿ ಏನಪ್ಪ ಅಂದ್ರೆ ಬೇರೆ ಬೇರೆ ವರದಿಗಳು ಬರುತ್ತೆ, ಜೊತೆಗೆ ರೋಗಗಳಿದ್ರೆ ಅವ್ರ ಮೇಲೆ ಇನ್ನೂ ಕೂಡ ಹೆಚ್ಚಿನ ಇಂಪ್ಯಾಕ್ಟ್ ಬೀರಿ ಅವರ ಒಂದು ಸಾವಾಗುವಂತ ಸಂಖ್ಯೆನೂ ಕೂಡ ಜಾಸ್ತಿ ಇರುತ್ತೆ. ಅದೇ ತರ ನೋಡ್ರಿ ಟ್ರೆಡಿಷನಲ್ ಕ್ಲಿನಿಕ್ ಟ್ರಯಲ್ಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಯಾರೆಲ್ಲ ಸ್ವಯಂ ಸೇವಕರು ಭಾಗವಹಿಸ್ತಾರಲ್ಲ ಅವ್ರಿಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಪೇಮೆಂಟ್ ಅನ್ನ ಕೊಡ್ತಾರೆ. ಅದೇ ತರನಂತ ಸಿಸ್ಟಮ್ ಅನ್ನು ಕೂಡ ಏನಪ್ಪ ಅಂದ್ರೆ ಹ್ಯೂಮನ್ ಇಂಡ್ಯೂಸ್ಡ್ ಚಾಲೆಂಜಸ್ ಅಲ್ಲೂ ಕೂಡ ಹ್ಯೂಮನ್ ಚಾಲೆಂಜ್ ಸ್ಟಡೀಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಈಗ ತೆಗೆದುಕೊಳ್ತಾ ಇದ್ದಾರೆ. ಅದೇ ತರ ನೋಡ್ರಿ ಕೋವ್ಯಾಕ್ಸಿನ್ ಟ್ರಯಲ್ ಅಲ್ಲಿ ಏನಪ್ಪ ಅಂದ್ರೆ ಜಸ್ಟ್ ಹಣ ಕೊಡ್ತಿದ್ದೀನಿ ಅನ್ನಕ್ಕೆ ಪೀಪಲ್ ಅಥವಾ ಜನರು ಇಲ್ಲಿ ಏನಂದ್ರೆ ಪಾರ್ಟಿಸಿಪೇಟ್ ಮಾಡಿದ್ರು ಆ ತರದ ಒಂದು ಮಿಸ್ಟೇಕ್ಸ್ ಆಗಬಾರ್ದಂತ ಈಗ ಏನಂದ್ರೆ ಒಪ್ಪಿಗೆ ಕೊಟ್ಟ ಮೇಲೆ ಅಲ್ಲಿ ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಕೊಡ್ತೀವಿ, ಎಷ್ಟು ಹಣ ಸಂದಾಯ ಮಾಡ್ತೀವಿ ಅಂತ ಹೇಳ್ಬೇಕು, ಅದಕ್ಕಿಂತ ಮುಂಚೆ ಹೇಳಬಾರ್ದಂತ ಇಲ್ಲಿ ICMR ಹೇಳಿಕೆಯನ್ನ ಕೊಟ್ಟಿದೆ. ಈ COVID-19 ವೈರಸ್ ಏನ್ ಬಂತಲ್ಲ, SARS-CoV-2 ಏನ್ ಬಂತಲ್ಲ, ಅಲ್ಲಿ ನೋಡ್ರಿ ಅದು ಬಹಳಷ್ಟು ಒಂದು ಜನರಲ್ ಏನಪ್ಪ ಅಂದ್ರೆ ಅಗುಣಲಕ್ಷಣವಾಗಿತ್ತು, ಅಂದ್ರೆ ಅಲ್ಲಿ ಗುಣಲಕ್ಷಣಗಳ ನಿಮ್ಗೆ ಕಾಣ್ತಾ ಇರಲಿಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಏನಂದ್ರೆ ಕೆಲವೊಂದಿಷ್ಟು ಜನರಲ್ ಏನಪ್ಪ ಅಂದ್ರೆ ಗುಣಲಕ್ಷಣಗಳು ಕಾಲ್ದೇನೆ ಅವ್ರಿಗೆ ಸಾವಾಗಿದೆ. ಹಾಗಾಗಿ ನೋಡ್ರಿ ನಾವ್ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ನಾವೇನಪ್ಪ ಅಂದ್ರೆ ಎಷ್ಟು ಡಿಸೀಸಸ್ ಇದೆ ಅಂದ್ರೆ 100% ಅನ್ನ ಪ್ರೆಡಿಕ್ಷನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನೋಡ್ರಿ ಕೊರೋನಾ ಬಂದ ಕೆಲವೊಬ್ಬರಿಗೆ ಏನಪ್ಪ ಅಂದ್ರೆ ಗುಣಲಕ್ಷಣಗಳೇ ಇರ್ತಿದ್ದಿಲ್ಲ, ಸಿಂಪ್ಟಮ್ಸೇ ಕಾಣ್ತಿರ್ಲಿಲ್ಲ. ಜೊತೆಗೆ ಏನಂದ್ರೆ ಅವ್ರಿಗೆ ಯಾವುದೇ ಚೆನ್ನಾಗಿದ್ದಾರೆ ಅನಿಸ್ತಿತ್ತು ಬಟ್ ಅಲ್ಲಿ ಸಾವಾಗ್ತಿತ್ತು. ಹಾಗಾಗಿ ಯಾವುದೇ ವ್ಯಕ್ತಿಯಲ್ಲಿ ಇಷ್ಟೇ ಪರ್ಸೆಂಟ್ ರೋಗ ಇದೆ ಅಂತೇಳಿ ನಮಗೆ 100% ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಇವನ್ ನೋಡ್ರಿ ನೀವು ಲೆಸ್ ಇನ್ಫೆಕ್ಷಿಯಸ್ ಏಜೆಂಟ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ಕಡಿಮೆ ರೋಗ ಹರಡುವಂತ ಏಜೆಂಟ್ ಅನ್ನು ಯೂಸ್ ಮಾಡಿದ್ರು ಕೂಡ ಅದನ್ನ ನಮಗೆ ಡಿಟೆಕ್ಟ್ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ರೆಸ್ಕ್ಯೂ ರೆಮಿಡಿ, ಅಂದ್ರೆ ಆ ಒಂದು ರೋಗದಿಂದ ಹೊರಗೆ ತರುವಂತ ಪರಿಹಾರಗಳು ಇಲ್ಲಿ ತುಂಬಾ ಮಹತ್ವವಾಗುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ನಾವು ನೋಡ್ಬೇಕು ಯಾವ ತರನಾಗಿ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಎಸ್ಪೆಷಲಿ ICMR. ಯಾಕಂದ್ರೆ ನೋಡ್ರಿ ಈ ಇನ್ಫಾರ್ಮ್ ಕನ್ಸೆಂಟ್ ಅನ್ನೋದು ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ನಾವು ಕೆಲವೊಂದು ಸ್ಪೆಸಿಫಿಕ್ ಏಜ್ ಗ್ರೂಪ್ ಗೆ ಏನ್ ಸ್ಟಡಿ ಮಾಡ್ತೀವಲ್ಲ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಮಕ್ಳು ಇರ್ಬೋದು, ಡಿಸ್ಅಡ್ವಾಂಟೇಜಸ್ ಗ್ರೂಪ್ ಇರ್ಬೋದು, ಇಂಥವ್ರಿಗೆ ನಾವೇನಾದ್ರೂ ಹ್ಯೂಮನ್ ಚಾಲೆಂಜಸ್ ಟ್ರಯಲ್ಸ್ ಅನ್ನ ಮಾಡಿದ್ರೆ ಅಲ್ಲಿ ಅವ್ರಿಗಿರುವಂತ ರಿಸ್ಕ್ ಜಾಸ್ತಿ ಆಗುತ್ತೆ. ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ರೆಸ್ಕ್ಯೂ ರೆಮಿಡಿಯನ್ನ ಎನ್ರೋಲ್ ಮಾಡ್ಕೊಂಡಿರ್ಬೇಕಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ನೋಡ್ರಿ ಆ ಒಂದು ವ್ಯಕ್ತಿಗಳನ್ನ ರೋಗ ಜಾಸ್ತಿ ಅಡ್ವರ್ಸ್ ಎಫೆಕ್ಟ್ ಕೊಡದೇ ಇರಂಗೆ ನಾವು ಕಾಪಾಡ್ಕೋಬಹುದು. ಅದೇ ತರ ನೋಡ್ರಿ ನಿಮಗೆ ಗೊತ್ತು HPV ವ್ಯಾಕ್ಸಿನ್ ಟ್ರಯಲ್ ಏನ್ ನಡೆಸಿದ್ರು 2010ರಲ್ಲಿ ಅದೆಷ್ಟು ನೊಟೋರಿಯಸ್ ಆಗಿತ್ತು ಅಂತ ನಿಮಗೆ ಗೊತ್ತಿದೆ. ಆಮೇಲೆ ಎಷ್ಟು ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಪ್ರೊಸೀಜರ್ಸ್ ನ ವಯೊಲೇಷನ್ ಮಾಡಿದ್ರು, ಉಲ್ಲಂಘನೆಯನ್ನ ಮಾಡಿದ್ರು ಅಂತ ಗೊತ್ತಿದೆ. ಅದೇ ತರನಾಗಿ ಕೋವ್ಯಾಕ್ಸಿನ್ ಟ್ರಯಲ್ ಏನ್ ಭೂಪಾಲ್ ಅಲ್ಲಿ ನಡೀತಲ್ಲ ಅವಾಗೂ ಕೂಡ ಏನಪ್ಪ ಅಂದ್ರೆ ತುಂಬಾ ಉಲ್ಲಂಘನೆಗಳಾಗಿದೆ. ಎಸ್ಪೆಷಲಿ COVID-19 ಟೈಮ್ ಅಲ್ಲಿ ಏನಪ್ಪ ಅಂದ್ರೆ 2020-21ರಲ್ಲಿ ಉಲ್ಲಂಘನೆಗಳು ಜಾಸ್ತಿ ಆಗಿದೆ. ಆ ತರದ ಉಲ್ಲಂಘನೆಗಳು ಆಗದೆ ಇರೋ ತರನಾಗಿ ICMR ಇಲ್ಲಿ ನೋಡ್ಬೇಕಾಗತ್ತೆ. ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ಇಟ್ಸ್ ಅಬೌಟ್ ದ ಹೈಬ್ರಿಡ್ EV ಇಂಪೆರಿಟಿವ್. ಅಂದ್ರೆ ಈಗ ನೋಡ್ರಿ ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆಗೆ ಏನಪ್ಪ ಅಂದ್ರೆ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಅನ್ನ ಕೂಡಿಸಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ವಿತ್ ಹೈಯರ್ ಫ್ಯೂಯಲ್ ಎಕಾನಮಿ ರೆಡ್ಯೂಸ್ ಕಾರ್ಬನ್ ಎಮಿಷನ್ಸ್ ಹೈಬ್ರಿಡ್ EV ಆಫರ್ಸ್ ಅನ್ ಅಪರ್ಚುನಿಟಿ ಫಾರ್ ಎಕನಾಮಿಕಲಿ ಡೆವಲಪಿಂಗ್ ಕಂಟ್ರೀಸ್ ಟು ಕಿಕ್ ಸ್ಟಾರ್ಟ್ ದ ಶಿಫ್ಟ್.
ಇಲ್ಲೇನಾಗ್ತಿದೆ ಅಂದ್ರೆ ನಮ್ಮ ಆರ್ಥಿಕತೆಯನ್ನು ನೋಡಿದಾಗ ಕೂಡ ಏನಪ್ಪ ಅಂದ್ರೆ ಆರ್ಥಿಕತೆಯಲ್ಲಿ ಏನಂದ್ರೆ ಎಮಿಷನ್ಸ್ ನ ಕಮ್ಮಿ ಮಾಡ್ಬೇಕಂತ ಹೇಳ್ತಿದ್ವಿ, ಎಸ್ಪೆಷಲಿ ನೋಡ್ರಿ ಕಾರ್ಬನ್ ಎಮಿಷನ್ಸ್ ನ ಕಮ್ಮಿ ಮಾಡ್ಬೇಕಂತ ಹೇಳ್ತಿದ್ವಿ. ಹಾಗಾಗಿ ನೋಡ್ರಿ ಈ ಹೈಬ್ರಿಡ್ ಇವಿ ಅನ್ನೋದೇನಾಗತ್ತಪ್ಪ ಅಂದ್ರೆ ಯಾವೆಲ್ಲ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿದಾವೆ ಅಥವಾ ಆರ್ಥಿಕವಾಗಿ ಹಿಂದುಳಿದ ದೇಶಗಳಿದೆಯಲ್ಲ ಅಲ್ಲಿ ಇದೊಂದು ಅವಕಾಶವನ್ನ ಮಾಡಿಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಟುವರ್ಡ್ಸ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟೇಶನ್ ವೈಲ್ ಅಡ್ರೆಸ್ಸಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಕಾಸ್ಟ್ ಚಾಲೆಂಜ್ ಅಸೋಸಿಯೇಟೆಡ್ ವಿತ್ ಇವಿ ಅಡಾಪ್ಷನ್ಸ್. ಅಂದ್ರೆ ಈಗ ನೋಡ್ರಿ ನಮಗೇನು ಇನ್ಫ್ರಾಸ್ಟ್ರಕ್ಚರ್ ಸಂಬಂಧ ಆಗಿ ಅಂದ್ರೆ ಮೂಲ ಸೌಕರ್ಯದ ಸಲುವಾಗಿ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಇವಿ ಅಡಾಪ್ಷನ್ಸ್ಗೋಸ್ಕರ ನಮಗೇನು ಚಾಲೆಂಜಸ್ ಇದೆ, ಸವಾಲುಗಳಿದೆಯಲ್ಲ ಅದನ್ನ ಪರಿಹರಿಸೋದಲ್ಲಿ ಮತ್ತೆ ನಾವು ತುಂಬಾ ಸುಸ್ಥಿರವಾದ ಸಾರಿಗೆಯನ್ನ ಅಡ್ರೆಸ್ ಮಾಡ್ಬೇಕಾದ್ರೆ ಇದು ನಮಗೆ ತುಂಬಾ ಸಹಾಯಕಾರಿ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನೋಡ್ರಿ ಜಗತ್ತೇನಾಗ್ತಾ ಇದೆ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ಕಡೆಗೆ ಹೋಗ್ತಾ ಇದೆ. ಅಂದ್ರೆ ನಾವು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಏನ್ ಹೊಗೆಯನ್ನ ಹೊರಸೂಸ್ತಿದೀವಲ್ಲ ಅದನ್ನ ನಿಲ್ಲಿಸಬೇಕಂತೇಳಿ ನೆಟ್ ಜೀರೋ ಎಮಿಷನ್ಸ್ ನ ಮಾಡ್ತಿದೀವಿ. ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತುಂಬಾ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಈ ಸಮಯದ ನೋಡಲಿ ಹೈಬ್ರಿಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನೋದು ಒಂದು ಅವಕಾಶವನ್ನ ಮಾಡಿಕೊಡುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಯಾವೆಲ್ಲ ದೇಶಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿದಾವೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಆ ಒಂದು ದೇಶಗಳಲ್ಲಿ ನೋಡ್ರಿ ಎಷ್ಟು ಕರೆಂಟ್ ಅನ್ನ ಜನರೇಷನ್ಸ್ ಮಾಡ್ತಾರೆ, ಮತ್ತೆ ಆ ದೇಶದಲ್ಲಿ ಎಷ್ಟು ಗ್ರಿಡ್ ಕೆಪಾಸಿಟಿ ಇದೆ, ಆಮೇಲೆ ಆ ದೇಶದ ಕರೆಂಟ್ ಮೇಲೆ ನಾವು ಎಷ್ಟು ರಿಲಯಬಲ್ ಆಗ್ಬೋದು ಅಂದ್ರೆ ನಿರ್ಭರತೆ ಆಗ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ಎಷ್ಟು ಈಗ ರಿನ್ಯೂವೇಬಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಂದ್ರೆ ನೋಡ್ರಿ ನವೀಕರಿಸಬಹುದಾದಂತ ಇಂಧನಗಳನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಿದ್ದಾರೆ. ಯಾಕಂದ್ರೆ ನೆಟ್ ಜೀರೋ ಎಮಿಷನ್ಸ್ ಅಂದ್ರೆ ನೀವು ಕೋಲ್ ಪವರ್ ಪ್ಲಾಂಟ್ ಇಂದ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡಿ ಇಲ್ಲಿ ಇವಿ ವೆಹಿಕಲ್ಸ್ ಅನ್ನ ನಡೆಸಂಗಿಲ್ಲ. ಯಾಕಂದ್ರೆ ಕೋಲ್ ಪವರ್ ಪ್ಲಾಂಟ್ ಇಂದ ನಿಮ್ಗೆ ಏನ್ ಹೊಗೆ ಬರುತ್ತಲ್ಲ ಅದು ಇಲ್ಲಿ ಕೂಡ ಕೌಂಟ್ ಆಗುತ್ತೆ. ಹಾಗಾಗಿ ರಿನ್ಯೂವೇಬಲ್ ಎನರ್ಜಿ ಮೇಲೆ ನೀವು ಡಿಪೆಂಡ್ ಆಗಿರ್ಬೇಕಾಗತ್ತೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟಿದೆ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಏನಾದ್ರೂ ಚಾರ್ಜ್ ಖಾಲಿ ಆಗ್ಬಿಟ್ರೆ ಅದನ್ನ ಮತ್ತೆ ರೀಚಾರ್ಜಿಂಗ್ ಹೆಂಗ್ ಮಾಡ್ತೀರಾ, ಅದು ಎಷ್ಟು ಅಡಾಪ್ಟೇಷನ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನೋಡ್ರಿ ನಮ್ಗೆ ಏನಾಗುತ್ತೆ ಅಂದ್ರೆ ಆರ್ಥಿಕ ಹಿಂದುಳಿದ ದೇಶಗಳಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರು ನೆಟ್ ಜೀರೋ ಎಮಿಷನ್ಸ್ ನ ಮಾಡ್ಬೇಕಾದ್ರೆ ಹೈಬ್ರಿಡ್ ಇವಿ ಅನ್ನೋದು ಅವ್ರಿಗೆ ಏನ್ ಮಾಡುತ್ತೆ ಅಂದ್ರೆ ಒಂದು ಟ್ರಾನ್ಸಿಷನ್ ಅನ್ನ ಮಾಡ್ಕೊಡುತ್ತೆ. ಅಂದ್ರೆ ಹೈಬ್ರಿಡ್ ಇವಿ ಅನ್ನ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಈಸಿ, ಇಷ್ಟೆಲ್ಲ ಮೂಲ ಸೌಕರ್ಯಗಳು ಬೇಕಾಗಿಲ್ಲ. ಬದಲಾಗಿ ನೀವೇನಪ್ಪ ಅಂದ್ರೆ ಆ ವೆಹಿಕಲ್ ಅನ್ನ ತೆಗೆದುಕೊಂಡ್ರೆ ಸಾಕು, ನೀವು ಆರಾಮಾಗಿ ಜೀರೋ ಎಮಿಷನ್ ಕಡೆಗೆ ಹೋಗ್ಬಹುದಾಗಿದೆ. ಹಾಗಾದ್ರೆ ವಾಹನಗಳಿಗೆ ನೆಟ್ ಜೀರೋ ಎಮಿಷನ್ಸ್ ಅಂದ್ರೆ ಏನಪ್ಪ ಅಂದ್ರೆ ನೋಡ್ರಿ ನೆಕ್ಸ್ಟ್ ಜೀರೋ ಎಮಿಷನ್ಸ್ ವಾಹನಗಳಿಗೆ ಏನಪ್ಪ ಅಂದ್ರೆ ಈ ಟೇಲ್ ಪೈಪ್ ಅಲ್ಲಿ ಏನ್ ಎಮಿಷನ್ಸ್ ಬರುತ್ತೆ, ಈಗ ನೋಡ್ರಿ ಹಿಂದ್ಗಡೆ ಸೈಲೆನ್ಸರ್ ಪೈಪ್ ಅಂತ ಏನ್ ಕರಿತೀವಲ್ಲ ಅಲ್ಲೇನು ಹೊಗೆ ಬರುತ್ತಲ್ಲ ಅದು ಕಂಪ್ಲೀಟ್ ಆಗಿ ನಿಲ್ಬೇಕು. ಇದ್ರ ಜೊತೆ ಜೊತೆಗೆ ನೋಡ್ರಿ ಪವರ್ ಪ್ಲಾಂಟ್ ಅಲ್ಲೂ ಕೂಡ ಏನಾಗ್ಬೇಕಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಹೊಲಗೆ ನಿಲ್ಬೇಕು. ಕೇವಲ ನೀವು ಈಗ ಎಲೆಕ್ಟ್ರಿಕಲ್ ಸ್ಕೂಟಿಯನ್ನ ತಗೊಂಬಂದ್ರೆ ಯಾವುದೇ ತರನ ಅಂತ ಅಲ್ಲಿ ಏನಪ್ಪ ಅಂದ್ರೆ ಸೈಲೆನ್ಸರ್ ಇಲ್ಲ ಅಥವಾ ಹೊಗೆ ಬಿಡ್ತಾ ಇಲ್ಲ ಅಂದ್ರೆ ಅಲ್ಲಿ ನೀವು ನೆಟ್ ಜೀರೋ ಎಮಿಷನ್ಸ್ ಮಾಡ್ತಾ ಇದ್ರಿ ಅಂತ ಅಲ್ಲ, ನಿಮ್ಮ ಕರೆಂಟ್ ಯಾವ ತರನಾಗಿ ಉತ್ಪಾದನೆ ಆಗ್ತಿದೆ. ಈಗ ನೋಡ್ರಿ ಭಾರತದಲ್ಲಿ ನೀವು ಕನ್ಸಿಡರೇಷನ್ ಅನ್ನ ಮಾಡಿದ್ರೆ ನಾವು ಆಲ್ಮೋಸ್ಟ್ 70% ಆಫ್ ನಮ್ದು ಏನ್ ಎಲೆಕ್ಟ್ರಿಸಿಟಿ ಇದೆಯಲ್ಲ ನಾವು ಅದನ್ನ ನಾನ್ ರಿನ್ಯೂವೇಬಲ್ ಎನರ್ಜಿ ಇಂದಾನೆ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಫಸ್ಟ್ ಏನಾಗ್ಬೇಕಂದ್ರೆ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನಗಳ ಕಡೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಜಿಯೋ ಥರ್ಮಲ್ ಎನರ್ಜಿ ಇರ್ಬೋದು, ಇತ್ತೀಚೆಗೆ ಏನಪ್ಪ ಅಂದ್ರೆ ಈ ಒಂದು ಹೈಡ್ರೋಜನ್ ಎನರ್ಜಿ ಇರ್ಬೋದು, ಇವುಗಳ ಮೇಲೆ ನಾವೇನ್ ಜೊತೆಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ಇರ್ಬೋದು, ಅಂದ್ರೆ ನೋಡ್ರಿ ಜಲವಿದ್ಯುತ್ ಶಕ್ತಿ ಅಂತ ನಾವೇನ್ ಕರಿತೀವಲ್ಲ ಇವುಗಳ ಮೇಲೆ ನಾವು ಜಾಸ್ತಿ ನಿರ್ಭರತೆ ಆಗ್ಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಾವೇನಾಗುತ್ತೆ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಈಗಿರುವ ವೆಹಿಕಲ್ಸ್ ಮತ್ತೆ ಹೊಸ ಬರುವಂತ ವೆಹಿಕಲ್ಸ್ ಗೂ ಕೂಡ ಏನಪ್ಪ ಅಂದ್ರೆ ಈ ನೆಟ್ ಜೀರೋ ಇರುವಂತ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಡಿಫ್ರೆಂಟ್ ಟೈಪ್ಸ್ ಆದಂತ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಯಾವ್ದಿದೆ ಅಂತಂದ್ರೆ ನೋಡ್ರಿ ಯಾವ್ದಾದ್ರು ವೆಹಿಕಲ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡು, ಎಸ್ಪೆಷಲಿ ಎಲೆಕ್ಟ್ರಿಕಲ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು, ಅದು ನೋಡ್ರಿ ಪೋರ್ಟೇಬಲ್ ಇರ್ಬೋದು ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಒಯ್ಯುವಂತದ್ ಇರ್ಬೋದು, ಅವುಗಳನ್ನ ಯೂಸ್ ಮಾಡ್ಕೊಂಡು ಏನಾದ್ರೂ ಗಾಡಿ ರನ್ ಆಗ್ತಿದ್ರೆ ಅದನ್ನ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಕರಿತೀವಿ. ಈಗ ಹೈಬ್ರಿಡ್ ಇವಿಯಲ್ಲಿ ನೋಡ್ರಿ ಏನಿರುತ್ತೆ ಅಂದ್ರೆ ಒಂದು ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇರುತ್ತೆ. ಸೊ ನೋಡ್ರಿ ಈ ಇಂಜಿನ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಅನ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಏನ್ ಮಾಡ್ತೀವಿ ಅಂದ್ರೆ ತಯಾರು ಮಾಡ್ತೀವಿ. ಜಸ್ಟ್ ಲೈಕ್ ಏನಪ್ಪಾ ಅಂದ್ರೆ ಜನರೇಟರ್ ಟೈಪ್ ನಾವೇನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿಯನ್ನ ನಾವಿಲ್ಲಿ ತಯಾರು ಮಾಡ್ತೀವಿ. ಸೊ ನೋಡ್ರಿ ಹೈಬ್ರಿಡ್ ಇವಿಯಲ್ಲಿ ಏನಿರುತ್ತೆ ಅಂದ್ರೆ ಒಂದು ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇರುತ್ತೆ, ಅದು ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ಜನರೇಟರ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡುತ್ತೆ. ಸೊ ನೋಡ್ರಿ ಇಲ್ಲಿ ಟೈಪಿಕಲ್ ಏನಪ್ಪಾ ಅಂದ್ರೆ 1 ರಿಂದ 5 ಕಿಲೋವ್ಯಾಟ್ ಅಷ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಬ್ಯಾಟರಿಯನ್ನ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹೈಬ್ರಿಡ್ ಇವಿ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಎನರ್ಜಿನ ನಾವು ಸ್ಟೋರ್ ಮಾಡ್ಬಿಡಬಹುದು. ಎಸ್ಪೆಷಲಿ ನೋಡ್ರಿ ಗಾಡಿ ರನ್ ಆಗ್ಬೇಕಾದ್ರೆ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡಬಹುದು. ಎಸ್ಪೆಷಲಿ ಯಾವಾಗ ಬ್ಯಾಟರಿ ಫುಲ್ ಇದೆಯಲ್ಲ ಅವಾಗ ಅದ ಇಂಜಿನ್ ಅನ್ನ ಆಫ್ ಮಾಡ್ಕೊಂಡು ನಾವೇನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಮೇಲೆ ಏನ್ ಮಾಡ್ಬೋದು ಅಂದ್ರೆ ಗಾಡಿಯನ್ನ ರನ್ ಮಾಡಬಹುದು. ಆಮೇಲೆ ನೋಡ್ರಿ ಈ ಬ್ಯಾಟರಿ ಏನ್
ಗ್ರಿಡ್ ಇಂದ ಚಾರ್ಜ್ ಮಾಡಕ್ಕಾಗಲ್ಲ ಅಂದ್ರೆ ನೋಡ್ರಿ ಈ ಚಾರ್ಜಿಂಗ್ ಸ್ಟೇಷನ್ಸ್ ಇಂದ ಚಾರ್ಜ್ ಮಾಡಕ್ಕಾಗಲ್ಲ ಬದಲಾಗಿ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇಂದನೇ ಚಾರ್ಜ್ ಮಾಡಬೇಕಾಗುತ್ತೆ ಅದೇ ನೋಡ್ರಿ ಒಂದು ಫುಲ್ ಇವಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ತರನ ಅಂತ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇರಲ್ಲ ಹಾಗಾಗಿ ನೋಡ್ರಿ ಇಲ್ಲಿ ನಿಮಗೆ ಟೇಲ್ ಪೈಪ್ ಎಮಿಷನ್ಸ್ ಅಂದ್ರೆ ಸೈಲೆನ್ಸರ್ ಪೈಪ್ಸ್ ಇಂದ ಹೊಗೆ ಬರಲ್ಲ ಆಮೇಲೆ ಇಲ್ಲಿರುವಂತಹ ಬ್ಯಾಟರಿನೂ ಕೂಡ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ ಇಲ್ಲಿ ನೋಡ್ರಿ 20 ರಿಂದ 120 ಕಿಲೋವ್ಯಾಟ್ ಅಷ್ಟು ನಾವೇನಪ್ಪ ಅಂದ್ರೆ ಬ್ಯಾಟರಿಯನ್ನ ಬಳಸಬೇಕಾಗತ್ತೆ ಆಮೇಲೆ ಇವುಗಳನ್ನ ನಾವೇನಪ್ಪ ಅಂದ್ರೆ ಗ್ರಿಡ್ ಇಂದನೇ ಚಾರ್ಜ್ ಮಾಡಬೇಕು ಅಂದ್ರೆ ಈಗ ನೋಡ್ರಿ ಚಾರ್ಜರ್ ಅನ್ನ ಯೂಸ್ ಮಾಡ್ಕೊಂಡೇ ಚಾರ್ಜ್ ಮಾಡಬೇಕಾಗತ್ತೆ ಅದೇ ತರ ನೋಡ್ರಿ ನೆಕ್ಸ್ಟ್ ಪ್ಲಗ್ ಇನ್ ಹೈಬ್ರಿಡ್ ಇವಿ ಅಲ್ಲಿ ಏನಪ್ಪಾ ಅಂದ್ರೆ ಇದು ಒಂದ್ ತರನಾದಂತ ಹೈಬ್ರಿಡ್ ಇವಿ ಎಲೆಕ್ಟ್ರಿಕಲ್ ವೆಹಿಕಲ್ ಇಲ್ಲ ಏನಂದ್ರೆ ಇನ್ನೂ ಸ್ವಲ್ಪ ದೊಡ್ಡದಾದಂತ ಬ್ಯಾಟರಿನ ಯೂಸ್ ಮಾಡ್ತೀವಿ ಟೈಪಿಕಲಿ ನೋಡ್ರಿ ಇದೆಷ್ಟಿರುತ್ತೆ ಅಂದ್ರೆ 5 ರಿಂದ 15 ಕಿಲೋವ್ಯಾಟ್ ಅವರ್ ಅಷ್ಟು ಏನಪ್ಪಾ ಅಂದ್ರೆ ಬ್ಯಾಟರಿನ ಯೂಸ್ ಮಾಡ್ತೀವಿ ಈ ಬ್ಯಾಟರಿನ ನಾವೇನ್ ಮಾಡಬಹುದು ಅಂದ್ರೆ ಗ್ರಿಡ್ ಇಂದನು ಕೂಡ ಚಾರ್ಜ್ ಮಾಡಬಹುದು ಅಂದ್ರೆ ನಮ್ಮ ಚಾರ್ಜರ್ ಇಂದನು ಕೂಡ ಚಾರ್ಜಿಂಗ್ ಸ್ಟೇಷನ್ ಇಂದನು ಕೂಡ ಚಾರ್ಜ್ ಮಾಡಬಹುದು ಅಂದ್ರೆ ನೋಡ್ರಿ ಈ ತರದ ಪ್ಲಗ್ ಇನ್ ಹೈಬ್ರಿಡ್ ಇವಿ ಯಾವ ತರನಾಗಿ ಆಪರೇಟ್ ಆಗುತ್ತೆ ಅಂದ್ರೆ ಫುಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಏನಿರುತ್ತಲ್ಲ ಆ ತರನಾಗಿ ಆಪರೇಟ್ ಆಗುತ್ತೆ ಸೊ ನೋಡ್ರಿ ಮುಂಚೆ ಹೇಳಿದ್ದು ಕೇವಲ ಹೈಬ್ರಿಡ್ ಇವಿ ಇದು ಪ್ಲಗ್ ಇನ್ ಹೈಬ್ರಿಡ್ ಇವಿ ಹೈಬ್ರಿಡ್ ಇವಿಯಲ್ಲಿ ಯಾವುದೇ ತರನಾಗಿ ನೀವು ಗ್ರಿಡ್ ಇಂದ ಎಲೆಕ್ಟ್ರಿಕಲ್ ವೆಹಿಕಲ್ ನ ಚಾರ್ಜ್ ಮಾಡಕ್ಕಾಗಲ್ಲ ಹೈಬ್ರಿಡ್ ಇವಿಯಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಗ್ರಿಡ್ ಇಂದ ಈ ಬ್ಯಾಟರಿಯನ್ನ ಚಾರ್ಜ್ ಮಾಡಬಹುದು ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ ಇಂದ ನೀವು ಏನಪ್ಪಾ ಅಂದ್ರೆ ಬ್ಯಾಟರಿಯನ್ನ ಚಾರ್ಜ್ ಮಾಡಬಹುದು ಆಮೇಲೆ ನೋಡ್ರಿ ಈ ಒಂದು ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಏನಿದೆಲ್ಲ ಇದು ಕಂಪ್ಲೀಟ್ ಎಲೆಕ್ಟ್ರಿಕಲ್ ವೆಹಿಕಲ್ ತರನೇ ನೀವು ಕೆಲಸ ಮಾಡುತ್ತೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಎಲ್ಲಿವರೆಗೂ ಎನರ್ಜಿ ಇರುತ್ತಲ್ಲ ಅಲ್ಲಿವರೆಗೂ ಇದು ರನ್ ಆಗ್ತಾನೆ ಇರುತ್ತೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತ ಎಲೆಕ್ಟ್ರಿಕಲ್ ವೆಹಿಕಲ್ ಯಾವ್ದಪ್ಪ ಅಂದ್ರೆ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಹೈಡ್ರೋಜನ್ ಸೆಲ್ಸ್ ನಾವು ಹೈಡ್ರೋಜನ್ ವೆಹಿಕಲ್ ಅನ್ನ ನೋಡ್ತಿದೀವಿ ಅಲ್ಲಿ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ಫ್ಯೂಯಲ್ ಆಗಿ ಕೊಡ್ತಾರೆ ಸೊ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡೂ ಕೂಡಿ ಒಟ್ಟಿಗೆ ಕೆಲಸ ಮಾಡಿ ಇಲ್ಲಿ ನಮಗೆ ಬೈ ಪ್ರಾಡಕ್ಟ್ ಏನ್ ಕೊಡುತ್ತೆ ಅಂದ್ರೆ ವಾಟರ್ ಕೊಡುತ್ತೆ ಅಂದ್ರೆ ಅಲ್ಲಿ ಎರಡೂ ಅಯಾನುಗಳು ಸೇರಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಿ ಏನಪ್ಪಾ ಅಂದ್ರೆ ಇಂಧನ ಇಂಜಿನ್ ರನ್ ಆಗುತ್ತೆ ಜೊತೆಗೆ ನಮಗೆ ಬೈ ಪ್ರಾಡಕ್ಟ್ ಏನ್ ಬರುತ್ತೆ ಅಂದ್ರೆ ವಾಟರ್ ಬರುತ್ತೆ ಹಾಗಾಗಿ ನೋಡ್ರಿ ಫುಲ್ ಫ್ಯೂಯಲ್ ಸೆಲ್ ಇವಿ ಅಂತಂದ್ರೆ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈ ಫ್ಯೂಯಲ್ ಸೆಲ್ ಅನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ತೀವಿ ಇಲ್ಲಿ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಒಂದು ಸಣ್ಣ ಬ್ಯಾಟರಿಯನ್ನ ಯೂಸ್ ಮಾಡಿರ್ತೀವಿ ಇನ್ ಕೇಸ್ ನೋಡ್ರಿ ಏನಾದ್ರೂ ಬಫರ್ ಆದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮಗೆ ವಿದ್ಯುತ್ ಶಕ್ತಿಯನ್ನ ಸಡನ್ ಆಗಿ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದ್ರೆ ಬಫರಿಗೋಸ್ಕರ ಅದನ್ನ ಯೂಸ್ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಫ್ಯೂಯಲ್ ಎಕಾನಮಿ ಮತ್ತೆ ಹೈಬ್ರಿಡ್ ಎಕಾನಮಿ ಫುಲ್ ಎಲೆಕ್ಟ್ರಿಕಲ್ ವೆಹಿಕಲ್ ನೋಡೋದಾದ್ರೆ ಯಾವ್ದು ಬೆಟರ್ ಅಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನು ಬ್ಯಾಟರಿನ ಯೂಸ್ ಮಾಡ್ಕೊಂಡು ಹೈಬ್ರಿಡ್ ಇವಿ ಮಾಡ್ತೀವಲ್ಲ ಇದೇ ಇದರಿಂದ ನಮ್ಗೆ ಎಷ್ಟು ಲಾಭ ಆಗುತ್ತೆ ಅಂದ್ರೆ ನೋಡ್ರಿ ಇನ್ ಕೇಸ್ ನೀವೇನಾದ್ರೂ ಸಿಟಿ ಒಳಗೆ ಗಾಡಿಯನ್ನ ಹೊಡಿತಾ ಇದ್ರೆ ನಿಮಗೆ ನೋಡ್ರಿ ಅಲ್ಲಿ ಎಫಿಷಿಯನ್ಸಿ ಏನಪ್ಪಾ ಅಂದ್ರೆ 1.5 ರಿಂದ 2 ಪಟ್ಟಷ್ಟು ಹೆಚ್ಚಿಗೆ ಇರುತ್ತೆ ಅಂದ್ರೆ ನೀವು ಎಷ್ಟು ಇಂಧನವನ್ನ ಬಳಸ್ತಿದ್ರಲ್ಲ ಅದ್ರದ್ದು 1.5 ಪಟ್ಟಿಗಿಂತ 2 ಪಟ್ಟು ಹೆಚ್ಚಿಗೆ ಇರುತ್ತೆ ಇನ್ ಕೇಸ್ ನೀವೇನಪ್ಪಾ ಅಂದ್ರೆ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಜೊತೆಗೆ ಜನರೇಟರ್ನ ಯೂಸ್ ಮಾಡ್ಕೊಂಡು ವಿದ್ಯುತ್ ಶಕ್ತಿಯ ಮೇಲೆ ಗಾಡಿಯನ್ನ ಓಡಿಸಿದ್ರೆ ಸಿಟಿಗಳಲ್ಲಿ 1.5 ರಿಂದ 2 ಪಟ್ಟಷ್ಟು ನಿಮಗೆ ಏನಪ್ಪಾ ಅಂದ್ರೆ ಹೆಚ್ಚು ಎಫಿಷಿಯನ್ಸಿ ಅಥವಾ ಸಾಮರ್ಥ್ಯವನ್ನ ಕೊಡುತ್ತೆ ಅದೇ ನೀವು ಹೈವೇಯಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ನಿಮಗೆ 1 ರಿಂದ 1.5 ವರ್ಷ ಹೆಚ್ಚಿನ ಎಫಿಷಿಯನ್ಸಿಯನ್ನ ಕೊಡ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ ನಿಮ್ಮ ಸಾಮರ್ಥ್ಯ ಏನಿದೆ ಅದು ದುಪ್ಪಟ್ಟಾಗ್ತಾ ಹೋಗುತ್ತೆ ಅದೇ ನೋಡ್ರಿ ಪ್ಲಗ್ ಇನ್ ಹೈಬ್ರಿಡ್ ಇವಿ ಅನ್ನ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಹೈಬ್ರಿಡ್ ಮೋಡ್ ಅಂದ್ರೆ ನೋಡ್ರಿ ಇಂಟರ್ನಲ್ ಕಂಬರ್ಷನ್ ಅನ್ನು ಯೂಸ್ ಮಾಡ್ಕೋಬಹುದು ಫುಲ್ ಇವಿ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಿ ಟೈಪಿಕಲಿ ನೋಡ್ರಿ ನಿಮಗೆ 5 ರಿಂದ 15 ಕಿಲೋವ್ಯಾಟ್ ಅಷ್ಟು ಬ್ಯಾಟರಿ ಬರುತ್ತೆ ಹಾಗಾಗಿ ನೀವು ಇದನ್ನೇನ್ ಮಾಡ್ಬೋದು ಅಂದ್ರೆ ಗ್ರಿಡ್ ಇಂದನು ಚಾರ್ಜ್ ಮಾಡಬಹುದು ಸೊ ನೋಡ್ರಿ ಒಂದ್ ಸರಿ ಚಾರ್ಜ್ ಮಾಡಿದ್ರೆ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ 3 ರಿಂದ 4 ಪಟ್ಟು ಹೆಚ್ಚಿಗೆ ಲಾಭವನ್ನ ಪಡಿಬಹುದು ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ನೋಡ್ರಿ ನೀವು ಅದನ್ನ ಫ್ರೀಕ್ವೆಂಟ್ ಆಗಿ ಬಳಸ್ತಾ ಇದ್ರೆ ನಿಮ್ಗೆ ಇಲ್ಲಿ ಸಾಮರ್ಥ್ಯ ಏನಿರುತ್ತಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಮೋಡ್ ಅಲ್ಲಿ 3 ರಿಂದ 4 ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಈಗ ಕನ್ವೆನ್ಷನ್ ವೆಹಿಕಲ್ ಅಲ್ಲಿ ನಾವೇನಪ್ಪ ಅಂದ್ರೆ 1 ಲೀಟರ್ ಪೆಟ್ರೋಲ್ ಹಾಕಿ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಗಾಡಿಯನ್ನ ಓಡಿಸ್ತಾ ಇದ್ರೆ ಅದೇ ನೀವು ಹೈಬ್ರಿಡ್ ಅಲ್ಲಿ ಅಥವಾ ಈ ತರದ ಫುಲ್ ಇವಿ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ 3 ರಿಂದ 4 ಪಟ್ಟು ಹೆಚ್ಚಿಗೆ ಅದೇ ದುಡ್ಡಲ್ಲಿ ಏನ್ ಬರುತ್ತಲ್ಲ ಅಷ್ಟು ಹೆಚ್ಚಿಗೆ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಗಾಡಿಯನ್ನ ಓಡಿಸಬಹುದು ಅಂತ ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ಡ್ರೈವರ್ ಇಂಟರ್ ಸಿಟಿ ಟ್ರಿಪ್ ಹೋಗ್ತಿದ್ರೆ ಅಂದ್ರೆ ಒಂದ್ ಸಿಟಿ ಬಿಟ್ಟು ಇನ್ನೊಂದ್ ಸಿಟಿ ಟ್ರಿಪ್ ಹೋಗ್ತಿದ್ರೆ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಬದಲಾಗಿ ಹೈಬ್ರಿಡ್ ಮೋಡಿಗೂ ಕೂಡ ಸ್ವಿಚ್ ಆಗುವಂತ ಅವಕಾಶಗಳಿರುತ್ತೆ ಹಾಗಾದ್ರೆ ಇಲ್ಲಿ ಎಮಿಷನ್ಸ್ ಎಷ್ಟಾ ಇದೆ ಎಸ್ಪೆಷಲಿ ನೋಡ್ರಿ ಹೈಬ್ರಿಡ್ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇಂದ ಎಷ್ಟು ಎಮಿಷನ್ಸ್ ಬರುತ್ತೆ ಅಂದ್ರೆ ಈ ಫ್ಯೂಯಲ್ ಎಕಾನಮಿ ಜೊತೆಗೆ ಅಂದ್ರೆ ಎಷ್ಟು ನಮಗೆ ಆರ್ಥಿಕತೆಯವಾಗಿ ಅಥವಾ ನಾವು ನೋಡ್ರಿ ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ನೋಡ್ರಿ ಇಂಧನ ಎಷ್ಟು ಖರ್ಚಾಗುತ್ತೆ ಅಂತ ಬಿಟ್ರೆ ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನಪ್ಪಾ ಅಂದ್ರೆ ಆ ವೆಹಿಕಲ್ ಇಂದ ಎಷ್ಟು ಹೊಗೆ ಬರುತ್ತೆ ಅನ್ನೋದು ಇನ್ನೂ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ ಹಾಗಾಗಿ ನೋಡ್ರಿ ವೀಲ್ಡ್ ಎಮಿಷನ್ಸ್ ನಾವು ಇನ್ಕ್ಲೂಡ್ ಆದ್ರೆ ಎರಡು ಟೇಲ್ ಪೈಪ್ ಇಂದ ಎಷ್ಟು ಎಮಿಷನ್ಸ್ ಬರುತ್ತೆ ಅಂದ್ರೆ ಎರಡು ಸೈಲೆನ್ಸರ್ ಇಂದ ಎಷ್ಟು ಎಮಿಷನ್ಸ್ ಬರುತ್ತೆ ಜೊತೆಗೆ ನೋಡ್ರಿ ಫ್ಯೂಯಲ್ ಪ್ರೊಡಕ್ಷನ್ಸ್ ಮಾಡ್ಬೇಕಾದ್ರೆ ಎಷ್ಟು ಎಮಿಷನ್ಸ್ ಬರುತ್ತೆ ಜೊತೆಗೆ ನಿಮಗೆ ಕರೆಂಟ್ ಅನ್ನ ತಯಾರು ಮಾಡ್ಬೇಕಾದ್ರೆ ಅಥವಾ ಫೊಸೈಲ್ ಫ್ಯೂಯಲ್ಸ್ ಅನ್ನ ತಯಾರು ಮಾಡ್ಬೇಕಾದ್ರೆ ಎಷ್ಟು ಎಮಿಷನ್ಸ್ ನ ಕಾರ್ಬನ್ ಅನ್ನ ಹೊರಗೆ ಬಿಡ್ತೀರ ಅನ್ನೋದು ಕನ್ಸಿಡರೇಷನ್ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ನೋಡ್ರಿ ನಾವೇನ್
ಜೊತೆಗೆ ನೋಡ್ರಿ ವೆಹಿಕಲ್ ಇಂದ ಎಷ್ಟು ಎಮಿಷನ್ಸ್ ಬರುತ್ತೆ, ಮತ್ತೆ ಒಂದು ಬ್ಯಾಟ್ರಿಯನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ನೀವು ಎಷ್ಟು ಕಾರ್ಬನ್ ಅನ್ನ ಹೊರಸೂಸ್ತೀರಾ, ಅದನ್ನ ಮೇಂಟೆನೆನ್ಸ್ ಮಾಡಕ್ಕೆ ಎಷ್ಟು ಹೊರಸೂಸ್ತೀರಾ, ಜೊತೆಗೆ ಏನಪ್ಪಂದ್ರೆ ರೀಸೈಕಲ್ ಮಾಡಕ್ಕಾಗತ್ತಾ ಅಥವಾ ಅದರಿಂದ ನಿಮ್ಗೆ ಎಮಿಷನ್ಸ್ ಬರುತ್ತಾ, ಹೊರಸೂಸಕ್ಕಾಗತ್ತಾ, ಇದನ್ನ ನಾವಿಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಬೇರೆ ಬೇರೆ ಕಂಟ್ರೀಸ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ತರನಂತ ಡಿಕಾರ್ಬನೈಸೇಷನ್ ಹೇಳಿದ್ದಾವೆ. ಇನ್ ಕೇಸ್ ನೋಡ್ರಿ ನೀವೇನಾದ್ರೆ ಫುಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಎಮಿಷನ್ಸ್ ಅನ್ನೋದು ಏನಾಗುತ್ತಪ್ಪ ಅಂದ್ರೆ ನೀವು ಕರೆಂಟ್ ಅನ್ನ ಯಾವ ತರನಾಗಿ ಉತ್ಪಾದನೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಎಮಿಷನ್ಸ್ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ನೋಡ್ರಿ ನೀವು ಕರೆಂಟ್ ಅನ್ನ ಏನಪ್ಪಾ ಅಂದ್ರೆ ಕಡಿಮೆ ಒಂದು ಎಮಿಷನ್ಸ್ ಇಂದ ಅಥವಾ ಕಡಿಮೆ ಕಾರ್ಬನ್ ಉತ್ಪಾದನೆಯಿಂದ ನೀವು ಏನಾದ್ರೂ ಎಮಿಷನ್ಸ್ ಮಾಡ್ತಾ ಇದ್ರೆ, ಅಂದ್ರೆ ನೀವು ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ಬೇಕಾದ್ರೆ ನೋಡ್ರಿ ಅಲ್ಲಿ ಕಾರ್ಬನ್ ಹೊರಸೂಸುವಿಕೆ ಕಮ್ಮಿ ಇದ್ರೆ ನಿಮ್ಮ ವೆಹಿಕಲ್ ಎಮಿಷನ್ಸ್ ಕೂಡ ಕಮ್ಮಿ ಇರುತ್ತೆ. ಇನ್ ಕೇಸ್ ಅಲ್ಲಿ ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ ತಯಾರು ಮಾಡ್ಬೇಕಾದ್ರೆ ಕಾರ್ಬನ್ ಹೊರಸೂಸುವಿಕೆ ಜಾಸ್ತಿ ಇದ್ರೆ ಇಲ್ಲಿ ನಿಮ್ಮ ಎಮಿಷನ್ಸ್ ಅಥವಾ ಕಾರ್ಬನ್ ಹೊರಹೋಗುವಿಕೆ ಜಾಸ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದೆ ನೀವು ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ನೋಡ್ರಿ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಬಂದಾಗ ನಾವು ಹೆಚ್ಚೆಚ್ಚು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆ ಎಲೆಕ್ಟ್ರಿಸಿಟಿ ಏನು ಮಾಡ್ತೀವಿ ಅಂದ್ರೆ ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಇಂದ ಕೊಡ್ತೀವಿ. ನಮ್ಮ ದೇಶದಲ್ಲಿ ನೋಡ್ರಿ ಇನ್ನೂ ಕೂಡ 70% ಎಲೆಕ್ಟ್ರಿಸಿಟಿನ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ನಾನ್ ರಿನ್ಯೂವೇಬಲ್ ಎನರ್ಜಿ ಇಂದ ತೆಗೆದುಕೊಳ್ತಿರೋದ್ರಿಂದ ಇಲ್ಲಿ ನಾವು ಇವಿ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರು ಕೂಡ ನಾವೇನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡೋದಕ್ಕೋಸ್ಕರ ನಾವೇನು ವಾತಾವರಣಕ್ಕೆ ಕಾರ್ಬನ್ ಅನ್ನ ಹೊರಸೂಸ್ತೀವಲ್ಲ ಅಲ್ಲಿ ಅದು ನಮಗೆ ನೆಗೆಟಿವ್ ಆಗುತ್ತೆ. ಅಂದ್ರೆ ಅಲ್ಲಿ ಎಷ್ಟು ಹೊರಸೂಸ್ತೀವಲ್ಲ ಅದು ಪ್ರತಿ ವೆಹಿಕಲ್ ಕೂಡ ಆಡ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಲೈಫ್ ಸೈಕಲ್ ಎಮಿಷನ್ಸ್ ಅಂದ್ರೆ ಒಂದು ಕಂಪ್ಲೀಟ್ ಸೈಕಲ್ ಅಲ್ಲಿ ನೋಡ್ರಿ ಇವಿಸ್ ಎಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಷ್ಟು ಹೊರಸೂಸುತ್ತೆ ಮತ್ತೆ ಇಂಟರ್ನಲ್ ಕಂಬರ್ಷನ್ ವೆಹಿಕಲ್ಸ್ ಎಷ್ಟು ಹೊಗೆಯನ್ನು ಹೊರಸೂಸುತ್ತೆ ಅಂದ್ರೆ ಒಂದು ಅನಾಲಿಸಿಸ್ ಪ್ರಕಾರ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಕ್ಲೀನ್ ಎನರ್ಜಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಲೈಫ್ ಸೈಕಲ್ ಎಮಿಷನ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಕ್ಲೀನ್ ಎನರ್ಜಿ ಟ್ರಾನ್ಸ್ಪೋರ್ಟೇಷನ್ ಪ್ರಕಾರ ನೋಡ್ರಿ ಲೈಫ್ ಸೈಕಲ್ ಎಮಿಷನ್ಸ್ ಏನಿದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ವೆಹಿಕಲ್ ಗಳದ್ದು ಅದು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಎಸ್ಪೆಷಲ್ ನೋಡ್ರಿ ಯುರೋಪ್ ಇರ್ಬೋದು, ಯುಎಸ್ ಇರ್ಬೋದು, ಚೈನಾ ಇರ್ಬೋದು, ಇಂಡಿಯಾ ಇರ್ಬೋದು, ಇವರೇನಾದ್ರೂ ಇವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಫುಲ್ ಇವಿಗೆ ಸ್ವಿಚ್ ಆಗಿರೋದ್ರಿಂದ ಅಂದ್ರೆ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇಂದ ನೋಡ್ರಿ ಎಲೆಕ್ಟ್ರಿಕಲ್ ವೆಹಿಕಲ್ ಗೆ ಸ್ವಿಚ್ ಆಗಿರೋದ್ರಿಂದ ನೋಡ್ರಿ ಇಲ್ಲಿ ಎಮಿಷನ್ಸ್ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ 19-34% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ನೋಡ್ರಿ ಅದು ಸೆಡಾನ್ಸ್ ಗೆ ಅಂದ್ರೆ ಸಣ್ಣ ಸಣ್ಣ ಗಾಡಿಗಳಿಗೆ, ಇನ್ ಕೇಸ್ ಅವರು ಎಸ್ ಯು ವಿಗೆ ಸ್ಪೋರ್ಟ್ ಯುಟಿಲಿಟಿ ವೆಹಿಕಲ್ ಗೆ ಹೋಗಿದ್ರಲ್ಲಿ 38-49% ಅಷ್ಟೇ ಏನಾಗಿದೆ ಅಂದ್ರೆ ಎಮಿಷನ್ಸ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ನಾವು ಜಸ್ಟ್ ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ವೆಹಿಕಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನಮ್ಮಲ್ಲಿ ಎಮಿಷನ್ಸ್ ಸೆಡಾನ್ಸ್ ಅಲ್ಲಿ 19-34% ಕಮ್ಮಿ ಆದ್ರೆ ಸ್ಪೋರ್ಟ್ ಯುಟಿಲಿಟಿ ವೆಹಿಕಲ್ಸ್ ಅಲ್ಲಿ ನೋಡ್ರಿ 38-49% ಕಮ್ಮಿ ಆಗಿದೆ. 2030 ಹೊತ್ತಿಗೆ ನೋಡ್ರಿ ಎಲ್ಲಾ ರಿನ್ಯೂವೇಬಲ್ ಎನರ್ಜಿಯಿಂದ ನಾವೇನಾದ್ರೂ ಗ್ರೇಟರ್ ಶೇರ್ ಅನ್ನ ತೆಗೆದುಕೊಂಡ್ರೆ ಅಂದ್ರೆ ನಾವು ವಿದ್ಯುತ್ ಶಕ್ತಿಯನ್ನ ಏನಪ್ಪಾ ಅಂದ್ರೆ ನವೀಕರಿಸಬಹುದಾದಂತಹ ಇಂಧನಗಳಿಂದ ತಯಾರು ಮಾಡಿದ್ರೆ ಇದಿನ್ನೂ ಕೂಡ ಎಷ್ಟು ಕಮ್ಮಿ ಆಗುತ್ತೆ ಅಂದ್ರೆ 30-56% ಅಷ್ಟು ಎಮಿಷನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದು ಲಾಸ್ ಲಾಭನ ನೀವೇ ವಿಚಾರ ಮಾಡ್ರಿ. ಅದೇ ತರ ನೋಡ್ರಿ ಇನ್ನೊಂದು ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಲೈಫ್ ಸೈಕಲ್ ಎಮಿಷನ್ಸ್ ಅಂದ್ರೆ ಒಂದು ಕಂಪ್ಲೀಟ್ ಲೈಫ್ ಅಲ್ಲಿ ಎಷ್ಟು ಎಮಿಷನ್ಸ್ ಕಮ್ಮಿ ಆಗುತ್ತೆ ಅಂತ ಕಂಪೇರ್ ಮಾಡಿದಾಗ ನೋಡ್ರಿ ಹೈಬ್ರಿಡ್ ಇವಿ ಮತ್ತೆ ಕನ್ವೆನ್ಷನಲ್ ಇವಿ, ಹೈಬ್ರಿಡ್ ಇವಿ ಅಂದ್ರೆ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡುದು. ಕನ್ವೆನ್ಷನಲ್ ಇವಿ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಗ್ರಿಡ್ ಈಗ ನೋಡ್ರಿ ಚಾರ್ಜ್ ಮಾಡ್ಕೊಂಡು ನೀವು ಗಾಡಿ ಓಡಿಸ್ಬೇಕಲ್ಲ ಅದನ್ನ ನಾವು ಕನ್ವೆನ್ಷನಲ್ ಇವಿ ಅಂತ ಕರಿತೀವಿ. ಎರಡನ್ನು ಕಂಪ್ಯಾರಿಸನ್ ಮಾಡಿದಾಗ ಯುರೋಪ್ ಅಲ್ಲಿ ನೋಡ್ರಿ ಹೈಬ್ರಿಡ್ ಇವಿ ಏನಪ್ಪಾ ಅಂದ್ರೆ 20-23% ಏನಪ್ಪಾ ಅಂದ್ರೆ ಕನ್ವೆನ್ಷನಲ್ ಇವಿಕ್ಕಿಂತ ಕಡಿಮೆ ಹೊರೆ ಸೂಸುತ್ತೆ. ಅಂದ್ರೆ ನಾವು ಹೈಬ್ರಿಡ್ ಇವಿ ಅನ್ನ ಯೂಸ್ ಮಾಡಿದ್ರೆ ನೋಡ್ರಿ ಈ ಇವಿಯಿಂದ ಎಷ್ಟು ಹೊರಸೂಸುತ್ತಲ್ಲ, ಹೊಗೆ ಹೊರಸೂಸುತ್ತಲ್ಲ, ಅಂದ್ರೆ ಅಲ್ಲಿ ಹೊಗೆ ಹೊರಸೂಸಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ನಿಮ್ಮ ವಿದ್ಯುತ್ ಶಕ್ತಿ ತಯಾರು ಮಾಡ್ಬೇಕಾದ್ರೆ ಏನು ಹೊಗೆ ಹೊರಸೂಸುತ್ತಲ್ಲ ಅದಕ್ಕಿಂತ ಇದೇನಂದ್ರೆ 20-23% ಕಮ್ಮಿ ಹೊಗೆಯನ್ನ ಹೊರಸೂಸುತ್ತೆ. ಹಾಗಾದ್ರೆ ಇವಿ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಎಲೆಕ್ಟ್ರಿಕಲ್ ಮೊಬಿಲಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಮಗಿರುವಂತಹ ಸವಾಲುಗಳು ಏನಪ್ಪಾ ಅಂದ್ರೆ ಫಸ್ಟ್ ನೋಡ್ರಿ ಒಂದು ಫುಲ್ ಟ್ರಾನ್ಸ್ಲೇಷನ್ ಇವಿ ಅನ್ನ ಇಟ್ಕೋಬೇಕಾರೆ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಮೇಲೆ ಹೋಗ್ಬೇಕಂದ್ರೆ ನಿಮ್ಮಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಮೂಲ ಸೌಕರ್ಯಗಳಿರ್ಬೇಕು. ಎಸ್ಪೆಷಲಿ ಹೈವೇಸ್ ಏನಿರುತ್ತಲ್ಲ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಮೂಲ ಸೌಕರ್ಯಗಳಿರಬೇಕು. ಇದು ಯಾಕೆ ಅಂತಂದ್ರೆ ನೋಡ್ರಿ ಜನರು ಏನ್ ಮಾಡ್ತಾರೆ ಅಂದ್ರೆ ಒಂದು ಅಫೋರ್ಡೇಬಲ್ ಕಾರ್ ಅನ್ನ ತೆಗೆದುಕೊಳ್ತಾರೆ, ಅದನ್ನೇನಪ್ಪ ಅಂದ್ರೆ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಡಿಸ್ಟೆನ್ಸ್ ಯೂಸ್ ಮಾಡ್ತಾರೆ. ಅಂದ್ರೆ ಒಂದು 10 ಕಿಲೋಮೀಟರ್ ಹೋಗೋದಕ್ಕೂ ಮತ್ತೆ 500 ಕಿಲೋಮೀಟರ್ ಹೋಗೋದಕ್ಕೂ ಅದೇ ಕಾರನ್ನ ಯೂಸ್ ಮಾಡ್ತಾರೆ. ಅದನ್ನ ನೋಡ್ರಿ ಅವರು 5-15 ವರ್ಷ ಬಳಸ್ತಾ ಹೋಗ್ತಾರೆ. ಆಮೇಲೆ ಅವ್ರಿಗೆ ಏನಪ್ಪಾ ಅಂದ್ರೆ ಅದನ್ನ ಯಾವುದೇ ತರನಾಗಿ ಆಂಗ್ಸೈಟಿ ಇಲ್ಲದೆ ಅಂದ್ರೆ ಇಷ್ಟೇ ರೇಂಜ್ ಅಲ್ಲಿ ಬಳಸ್ಬೇಕಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರಾದ್ರೂ ಕರ್ನಾಟಕದಿಂದ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅವ್ರು ಉತ್ತರ ಪ್ರದೇಶಕ್ಕೆ ಹೋಗ್ಬೋದು, ಮತ್ತೇನಪ್ಪಾ ಅಂದ್ರೆ ಉತ್ತರಾಖಂಡಕ್ಕೆ ಹೋಗ್ಬೋದು, ಹಿಮಾಚಲ ಪ್ರದೇಶಕ್ಕೆ ಹೋಗ್ಬೋದು. ಯಾಕಂದ್ರೆ ನೀವು ಜಸ್ಟ್ ಫ್ಯೂಯಲ್ ಹಾಕಿದ್ರೆ ಸಾಕು ಗಾಡಿ ಓಡ್ತಾ ಇರುತ್ತೆ. ಆ ತರನಾಗಿ ಯಾವುದೇ ತರನಾಗಿ ಹರೇಬರಿ ಇಲ್ಲದೆ ಏನಪ್ಪಾ ಅಂದ್ರೆ ಗಾಡಿಯನ್ನ ಯೂಸ್ ಮಾಡ್ಬೇಕಂತ ಅವರು ತೆಗೆದುಕೊಂಡಿರ್ತಾರೆ. ಈಗ ನೋಡ್ರಿ ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅಂದ್ರೆ ಮೂಲ ಸೌಕರ್ಯಗಳಿರಲಿಲ್ಲ ಅಂದ್ರೆ ಹೆಚ್ಚೆಚ್ಚು ಜನರು ಏನ್ ಮಾಡಲ್ಲ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಅವರು ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಜೊತೆಗೆ ನೋಡ್ರಿ ಫಾಸ್ಟ್ ಚಾರ್ಜಿಂಗ್ ತಗೋಬೇಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನೇನ್ ಬೇಕಾಗತ್ತಂದ್ರೆ ನೋಡ್ರಿ ನೀವು ಕಾರ್ನ
ತಗೊಂಡ್ರೆ ಕಾರನ್ನ ಫಾಸ್ಟ್ ಚಾರ್ಜಿಂಗ್ ಮಾಡಬೇಕಂದ್ರೆ ನಿಮಗೆ ಎಷ್ಟು ಕಿಲೋವ್ಯಾಟ್ ದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಅಂದ್ರೆ 50 ರಿಂದ 350 ಕಿಲೋವ್ಯಾಟ್ ಅಷ್ಟು ನೋಡ್ರಿ ನಿಮಗೆ ಏನಪ್ಪ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನು ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಹೆವಿ ಡ್ಯೂಟಿ ವೆಹಿಕಲ್ಸ್ ಅನ್ನ ಹೆವಿ ಡ್ಯೂಟಿ ವೆಹಿಕಲ್ಸ್ ಗೆ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಡ್ತೀರಾ ಅಂದ್ರೆ ನೀವು 100 ಕಿಲೋವ್ಯಾಟ್ ಅಷ್ಟು ಏನ್ ಮಾಡಬೇಕಾಗತ್ತಪ್ಪ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ತೆಗಿಬೇಕಾಗತ್ತೆ. ಅದೇ ನಮ್ಮ ಸ್ಮಾರ್ಟ್ ಫೋನ್ ಕಂಪ್ಯಾರಿಸನ್ ಮಾಡಿದ್ರೆ ನೋಡ್ರಿ ಕೇವಲ 10 ರಿಂದ 25 ವ್ಯಾಟ್ ಅಷ್ಟು ಮಾತ್ರ ಏನಾಗುತ್ತೆ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಬೇಕಾಗುತ್ತೆ. ಇನ್ ಕೇಸ್ ನೋಡ್ರಿ ಲಾಂಗ್ ಡಿಸ್ಟೆನ್ಸ್ ಇವಿನ ನೀವು ಯೂಸ್ ಮಾಡ್ತೀನಿ ಅಂದ್ರೆ ಅಂದ್ರೆ ಬಹಳ ದೂರದವರೆಗೂ ನೀವು ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲೇ ಹೋಗ್ತೀನಿ ಅಂದ್ರೆ ನೋಡ್ರಿ ಇಲ್ಲಿ ಡ್ರೈವರ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಎಸ್ಪೆಷಲಿ 300 ರಿಂದ 400 ಕಿಲೋಮೀಟರ್ ಹೋಗ್ಬೇಕಾರೆ ಅವನು ಚಾರ್ಜಿಂಗಿಗೋಸ್ಕರ 10 ರಿಂದ 20 ನಿಮಿಷ ವೇಟ್ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ನಾವು ಫಾಸ್ಟ್ ಚಾರ್ಜರ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಇನ್ನೂ ಕೆಲವೊಂದಿಷ್ಟು ನಿಬಂಧನೆಗಳೇನಪ್ಪ ಅಂದ್ರೆ ಕ್ಯಾಪಿಟಲ್ ಕಾಸ್ಟ್ ಅಂದ್ರೆ ನೋಡ್ರಿ ಅದನ್ನ ಇನ್ಸ್ಟಾಲೇಷನ್ ಮಾಡಕ್ಕಿರುವಂತ ಕಾಸ್ಟ್ ಗಳು. ಎಸ್ಪೆಷಲಿ ಏನಪ್ಪ ಅಂದ್ರೆ 1 ಕಿಲೋವ್ಯಾಟ್ ಅನ್ನ ನಿಮ್ಗೆ ಇನ್ಸ್ಟಾಲೇಷನ್ ಮಾಡಕ್ ನೋಡ್ರಿ ನೀವು $500 ರಿಂದ $1,000 ಕೊಡಬೇಕಾಗತ್ತೆ. ಅದೇ ನೀವು ಕಾರ್ದ ಅಂತಂದ್ರಪ್ಪ 50 ರಿಂದ 350 ಕಿಲೋವ್ಯಾಟ್ ಅಷ್ಟು ಬೇಕಾಗತ್ತೆ. ಕೇವಲ 1 ಕಿಲೋವ್ಯಾಟ್ ಅನ್ನ ಕೊಡೋದಕ್ಕೆ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಖರ್ಚಾಗುತ್ತೆ ಅಂದ್ರೆ $500 ರಿಂದ $1,000 ಆಗುತ್ತೆ. ಅದೇ ತರ ನೋಡ್ರಿ ಪ್ರತಿ ವರ್ಷ ಸರ್ವಿಸ್ ಮತ್ತೆ ಮೇಂಟೆನೆನ್ಸ್ ಅಂತ ಹೇಳಿ 5% ಜಾಸ್ತಿ ಹಣ ಇಲ್ಲಿ ಖರ್ಚಾಗುತ್ತೆ. ಅದ್ರ ಜೊತೆಗೆ ನೋಡ್ರಿ ಇನ್ಸ್ಟಾಲೇಷನ್ ಚಾರ್ಜ್ ಎಷ್ಟಿರುತ್ತಪ್ಪ ಅಂದ್ರೆ 50% ಇರುತ್ತೆ. ಅಂದ್ರೆ ನೋಡ್ರಿ ಆ ಚಾರ್ಜರ್ ಕಾಸ್ಟ್ ಏನಿದೆಯಲ್ಲ ಅದ್ರ 50% ಅನ್ನ ಅವರು ಜಸ್ಟ್ ಏನಪ್ಪ ಅಂದ್ರೆ ಇನ್ಸ್ಟಾಲೇಷನ್ ಚಾರ್ಜ್ ಆಗಿ ತಗೋತಾರೆ. ಹೆಚ್ಚು ಕಾಸ್ಟ್ ಇದ್ದಷ್ಟು ನೋಡ್ರಿ ವೇರಿಯೇಷನ್ ಜಾಸ್ತಿ ಇರುತ್ತೆ. ಮತ್ತೆ ಹೈ ಕೆಪಾಸಿಟಿ ಕನೆಕ್ಷನ್ಸ್ ವೈರ್ಸ್ ಕೂಡ ಬೇಕಾಗುತ್ತೆ. ಎಸ್ಪೆಷಲ್ ನೋಡ್ರಿ ಇನ್ಸ್ಟಾಲೇಷನ್ಸ್ ಮಾಡ್ಬೇಕಾದ್ರೆ ನೀವು ಹೊಸ ಟ್ರಾನ್ಸ್ಫಾರ್ಮರ್ ತರಬೇಕಾಗುತ್ತೆ, ಹೊಸ ಕೇಬಲ್ಸ್ ಗಳು ತರಬೇಕಾಗತ್ತೆ. ಮತ್ತೆ ಏನಪ್ಪ ಅಂದ್ರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನೋಡ್ರಿ ಡಿಸಿ ಚಾರ್ಜರ್ ಪ್ಲಗ್ ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಬರೋದು ಆಲ್ಟರ್ನೇಟಿವ್ ಕರೆಂಟ್, ಬಟ್ ಇಲ್ಲಿ ಚಾರ್ಜಿಂಗ್ ಆಗ್ಬೇಕಾದ್ರೆ ನೀವು ಡೈರೆಕ್ಟ್ ಕರೆಂಟ್ ಅನ್ನ ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಅಲ್ಲಿ ಬೇಕಾದಂತ ಕ್ವಾಂಟಿಟೀಸ್ ಇರ್ಬೋದು, ಅಂದ್ರೆ 1 ಸ್ಟೇಷನ್ ಬೇಕಾ 2 ಸ್ಟೇಷನ್ ಬೇಕಲ್ಲ, ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಲೇಬರ್ ಕಾಸ್ಟ್ ಇರ್ಬೋದು, ಪರ್ಮಿಟ್ಸ್ ಇರ್ಬೋದು, ಇದನ್ನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇ ಸಮಸ್ಯೆ ಇರೋದೇನ್ ನೋಡ್ರಿ, ಬಹಳಷ್ಟು ದೇಶಗಳು ಏನಪ್ಪ ಅಂದ್ರೆ ಆರ್ಥಿಕವಾಗಿ ಏನಕ್ಕೆ ಅಭಿವೃದ್ಧಿ ಹೊಂದಿದ್ದಲ್ಲ ಅಲ್ಲಿ 100% ಗ್ರಿಡ್ ಮೇಲೆ, ಅಂದ್ರೆ ಈಗ ನೋಡ್ರಿ ನೀವು ಮನೆಯಲ್ಲೇ ಚಾರ್ಜ್ ಮಾಡ್ತೀನಿ ಅನ್ಕೊಂತಿರಲ್ಲ ಅದ್ರ ಮೇಲೆ ಅವರು ಡಿಪೆಂಡೆಂಟ್ ಆಗಕ್ಕಾಗಲ್ಲ, ಯಾಕಂದ್ರೆ 100% ಗ್ರಿಡ್ ಅಲ್ಲಿ ರಿಲಯಬಲ್ ಆಗಿಲ್ಲ. ಅದೇ ತರ ನೋಡ್ರಿ ಸ್ಲೋ ಚಾರ್ಜಿಂಗ್ ಮತ್ತೆ ಫಾಸ್ಟ್ ಚಾರ್ಜಿಂಗ್ ಎಷ್ಟಿದೆ ಅಂದ್ರೆ ಸ್ಲೋ ಚಾರ್ಜಿಂಗ್ ನೋಡ್ರಿ 22 ಕಿಲೋವ್ಯಾಟ್ ಗಿಂತ ಕಮ್ಮಿ ಇದ್ರೆ ಫಾಸ್ಟ್ ಚಾರ್ಜಿಂಗ್ ಏನಪ್ಪ ಅಂದ್ರೆ 350 ಕಿಲೋವ್ಯಾಟ್ ಗಿಂತ ಕಮ್ಮಿ ಇರುತ್ತೆ. ಹೀಗಾಗಿ ಈ ಪ್ರಾಬ್ಲಮ್ ಅನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದರಿಂದ ನೋಡ್ರಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಡಾಪ್ಷನ್ಸ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಮೂರನೇ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಈಗ ನೀವು ನೋಡ್ರಿ ಮಾಸ್ ಮಾರ್ಕೆಟ್ ಪ್ರೈಸ್ ಹೋದಾಗ ಎಸ್ಪೆಷಲಿ ನೋಡ್ರಿ ಈ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಏನಪ್ಪ ಅಂದ್ರೆ ಕಾರ್ಗಳನ್ನು ನೀವು ತೆಗೆದುಕೊಂಡ್ರೆ ಅಲ್ಲಿ $100,000 ನಿಮ್ಗೆ ಏನಪ್ಪ ಅಂದ್ರೆ ಕಾರ್ಗಳು ಸಿಗುತ್ತೆ. ಅದೇ ನೋಡ್ರಿ ನೀವು ಇವಿ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ತೆಗೆದುಕೊಳ್ಬೇಕು ಅದು 300 ರಿಂದ 400 ಕಿಲೋಮೀಟರ್ ರೇಂಜ್ ಬೇಕಂದ್ರೆ, ಅಂದ್ರೆ ನೀವು ಕಮ್ಮಿ ಕಮ್ಮಿ ಅಂದ್ರೆ 300-400 ಕಿಲೋಮೀಟರ್ ಅಷ್ಟು ಒಂದ್ಸರಿ ಚಾರ್ಜ್ ಮಾಡಿದ್ರೆ ಹೋಗೋಷ್ಟು ರೇಂಜ್ ಬೇಕಂದ್ರೆ ಇಲ್ಲಿ ನಿಮಗೆ ಎಷ್ಟು ಹಣ ಬೀಳುತ್ತಪ್ಪ ಅಂದ್ರೆ $25,000-$30,000 ಬೀಳುತ್ತೆ. $25,000-$35,000 ಖರ್ಚಾಗುತ್ತೆ, ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಡಬಲ್ ಅಥವಾ ಟ್ರಿಬಲ್ ಅಷ್ಟು ಹಣ ಇಲ್ಲಿ ನಿಮಗೆ ಖರ್ಚಾಗುತ್ತೆ. ಇದು ಯಾಕಂದ್ರೆ ನೋಡ್ರಿ ಅಲ್ಲಿರುವಂತ ಬ್ಯಾಟ್ರಿ ಕಾಸ್ಟ್, ಬ್ಯಾಟ್ರಿ ಕಾಸ್ಟ್ ನಿಮ್ಗೆ ಏನಪ್ಪ ಅಂದ್ರೆ $120-$200 per kilowatt ಅಷ್ಟು ಚಾರ್ಜ್ ಆಗೋದ್ರಿಂದ ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಕಾರ್ ತೆಗೆದುಕೊಳ್ಳೋದು ಹೆಚ್ಚೆಚ್ಚು ಎಕ್ಸ್ಪೆನ್ಸ್ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ನೀವು ಲಾರ್ಜರ್ ರೇಂಜ್ ಹೋದಾಗ, ಅಂದ್ರೆ ಇನ್ನೂ ಕೂಡ ನಮ್ಗೆ ಏನಪ್ಪ ಅಂದ್ರೆ 300 ಕಿಲೋಮೀಟರ್ ಬೇಡ, ನಾವು 500 ಕಿಲೋಮೀಟರ್ ಹೋಗ್ತೀನಿ ಅಂದಾಗ ನಿಮ್ಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಕಾರ್ ಗಾಡಿ ಕಾಸ್ಟ್ ಕೂಡ ಏನಾಗ್ತಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಹೈಬ್ರಿಡ್ ಇವಿ ಅಥವಾ ಪ್ಲಗ್ ಇನ್ ಹೈಬ್ರಿಡ್ ಇವಿ ಯಾವ ತರನಾಗಿದೆ ನಮ್ಗೆ ಹೆಲ್ಪ್ ಮಾಡುತ್ತೆ ಎಸ್ಪೆಷಲಿ ಡಿಕಾರ್ಬನೈಸ್ ಮಾಡಕ್ಕಂದ್ರೆ? ನೋಡ್ರಿ ಈಗಿರುವಂತ ಫೋಕಸ್ ಏನಪ್ಪ ಅಂದ್ರೆ ಕರೆಂಟ್ ಎಲೆಕ್ಟ್ರಿಕಲ್ ವೆಹಿಕಲ್ ನಾವು 100% ಅಡಾಪ್ಟೇಷನ್ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ನೋಡ್ರಿ ಇಮಿಡಿಯೇಟ್ ಫ್ಯೂಚರ್ ಇಲ್ಲ. ಈಗ ನಮ್ಗೆ ಏನಪ್ಪ ಅಂದ್ರೆ ಗ್ರಿಡ್ ಏನ್ ಕರೆಂಟ್ ಬರುತ್ತಲ್ಲ ಅದ್ರ ಮೇಲೆ ರಿಲಯಬಲ್ ಆಗಕ್ಕಾಗಲ್ಲ. ಜೊತೆಗೆ ನೋಡ್ರಿ ನಮ್ಮ ರಾಜ್ಯದ ಹೈವೇಗಳ ಮೇಲೆ ನಾವು ಎಷ್ಟು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಭೂತ ಸೌಕರ್ಯ ತೆಗಿತೀವಲ್ಲ ಅವುಗಳನ್ನ ಮತ್ತೆ ಕಾಸ್ಟ್ ಅನ್ನ ನೋಡಿದಾಗ ನೋಡ್ರಿ ನಮ್ಗೆ 100% ಎಲೆಕ್ಟ್ರಿಕಲ್ ವೆಹಿಕಲ್ ಟ್ರಾನ್ಸ್ಫಾರ್ಮೇಶನ್ ಮಾಡಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೋಡ್ರಿ ಇಲ್ಲಿ ನಿಮಗೆ ಹೈಬ್ರಿಡ್ ಇವಿ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಆಪ್ಷನ್ ಅನ್ನ ಕೊಡುತ್ತೆ. ಹೈಬ್ರಿಡ್ ಇವಿ ಇರ್ಬೋದು ಅಥವಾ ಪ್ಲಗ್ ಇನ್ ಹೈಬ್ರಿಡ್ ಇವಿ, ಅಂದ್ರೆ ನೋಡ್ರಿ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡುವಂತ ಹೈಬ್ರಿಡ್ ಇವಿ ಇದೆಯಲ್ಲ, ಎರಡು ಕೂಡ ನಮಗೆ ಒಳ್ಳೆ ಅಪರ್ಚುನಿಟಿನ ಕೊಡುತ್ತೆ. ಎಸ್ಪೆಷಲಿ ನೋಡ್ರಿ ಇದು ಕಡಿಮೆ ಆ ಕಾರ್ಬನ್ ಅನ್ನು ಹೊಗೆಸುತ್ತೆ. ಎಸ್ಪೆಷಲಿ ಇದನ್ನ ನಾವು ಇಂಟ್ರೀಮ್ ಆಗಿ ಯೂಸ್ ಮಾಡಬಹುದು. ಯಾವಾಗ ಇಂಟ್ರೀಮ್ ಅಪ್ಪ ಅಂದ್ರೆ ಈಗಿಂದ ನಾವೇನಪ್ಪ ಅಂದ್ರೆ ಕಂಪ್ಲೀಟ್ 100% ಇವಿ ಆಗ್ತೀವಿ. ಅಂದ್ರೆ ನೋಡ್ರಿ ನಮ್ಮ 100% ಎಲೆಕ್ಟ್ರಿಸಿಟಿನ ನಾವೇನಪ್ಪ ಅಂದ್ರೆ ರಿನ್ಯೂವೇಬಲ್ ಎನರ್ಜಿಯಿಂದ ನವೀಕರಿಸಬಹುದಾದಂತ ಇಂಧನಗಳಿಂದ ಸಾಧಿಸಿದಾಗ ಮಾತ್ರ ಅದನ್ನ ನಾವು 100% ರಿನ್ಯೂವೇಬಲ್ ಎನರ್ಜಿ ಅಂತೀವಲ್ಲ, ಅಲ್ಲಿವರೆಗೂ ಕೂಡ ನಾವು ಇದನ್ನ ಇಂಟ್ರೀಮ್ ಅಂತ ಮಾಡ್ಕೋಬಹುದು. ಸೊ ಈಗ ನೋಡ್ರಿ ಹೈಬ್ರಿಡ್ ಇವಿಯಿಂದ ನಮ್ಗೆ ಏನಪ್ಪ ಅಂದ್ರೆ ಫ್ಯೂಯಲ್ ಎಕಾನಮಿ ಎಷ್ಟು ಬರುತ್ತೆ ಅಂದ್ರೆ 1.5 to 2 ಪಟ್ಟು, ಅಂದ್ರೆ 1.5 to 2 ಪಟ್ಟು ಬಂದ್ರೆ, ಅದೇ ನೀವು ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ತಗೊಂಡ್ರೆ ನಿಮ್ಗೆ 3-4 ಪಟ್ಟು ಏನಪ್ಪ ಅಂದ್ರೆ ಹೆಚ್ಚಿನ
ಫ್ಯೂಯಲ್ ಅನ್ನು ನೀವು ಉಳಿಸಬಹುದು ಅಂದ್ರೆ ಅಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಇದರಿಂದ ನೋಡಿ ನಮಗೆ ಏನಾಗುತ್ತೆ ಅಂದ್ರೆ ಫ್ಯೂಯಲ್ ಕಾಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂದ್ರೆ ಈಗ ನೋಡಿ ನಾವೆಷ್ಟು ಇಂಧನವನ್ನ ಬಳಸ್ತಿದ್ವಲ್ಲ ಅದಕ್ಕಿಂತ ಕಮ್ಮಿ ಇಂಧನವನ್ನ ಬಳಸ್ತೀವಿ ಹಾಗಾಗಿ ಫ್ಯೂಯಲ್ ಕಾಸ್ಟ್ ಅಂದ್ರೆ ಇಂಧನ ದರ ಕಮ್ಮಿ ಆಗುತ್ತೆ ಇಂಧನ ದರ ಕಮ್ಮಿ ಆಗೋದ್ರ ಜೊತೆಗೆ ನೋಡಿ ನಾವು ವಾತಾವರಣಕ್ಕೆ ಬಿಡುವಂತ ಹೊಗೆ ಸೂಸುವಿಕೆ ಕಮ್ಮಿ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ನಾವೇನು ಇಂಧನವನ್ನ ಆಮದು ಮಾಡ್ಕೋತೀವಲ್ಲ ಅದು ಕೂಡ ಕಮ್ಮಿ ಆಗುತ್ತಾ ಹೋಗುತ್ತೆ ಅದೇ ತರ ನೋಡಿ ಪ್ಲಗ್ ಇನ್ ಹೈಬ್ರಿಡ್ ಏನಿದೆಲ್ಲ ಇದೇನ್ ಮಾಡುತ್ತೆ ಅಂದ್ರೆ ಫುಲ್ ಇವಿ ತರನಾಗಿ ಕೆಲಸ ಮಾಡುತ್ತೆ ಇನ್ ಕೇಸ್ ನೋಡಿ ನೀವು ಪ್ಲಗ್ ಇನ್ ಹೈಬ್ರಿಡ್ ಇವಿ ಅನ್ನು ತೆಗೆದುಕೊಂಡ್ರೆ ನೆಕ್ಸ್ಟ್ 100% ನೀವು ಏನಪ್ಪ ಅಂದ್ರೆ ಇವಿಗೆ ಟ್ರಾನ್ಸಾಕ್ಷನ್ ಆದಾಗ ಅಲ್ಲಿ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಅನ್ನು ತೆಗೆದು ಹಾಕಿ ನೀವು ಜಸ್ಟ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಇವಿ ತರನಾಗಿ ನೀವು ಏನ್ ಮಾಡಬಹುದು ಅಂದ್ರೆ ಅದನ್ನ ಬಳಕೆ ಮಾಡಬಹುದು ಅದಕ್ಕೋಸ್ಕರ ನಿಮಗೆ ಜಸ್ಟ್ ಏನ್ ಬೇಕಂದ್ರೆ ಒಂದು ದೊಡ್ಡ ದೊಡ್ಡ ಬ್ಯಾಟರೀಸ್ ಗಳು ಬೇಕಾಗುತ್ತೆ ಇದಾದ್ಮೇಲೆ ನೋಡ್ರಿ ನೀವು ಏನ್ ಮಾಡಬಹುದು ಅದನ್ನ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿ ಬಳಸ್ಕೋಬಹುದು ಇವೆಲ್ಲ ಕೂಡ ಏನಾಗಿದೆ ಅಂದ್ರೆ ಅಡ್ವಾಂಟೇಜಸ್ ಆಗಿದೆ ಸೊ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ನೋಡ್ರಿ ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ ಬ್ರೇಕಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಬೇಕಾರೆ ಇಲ್ಲಿ ರೀಜನರೇಟಿವ್ ಮಾಡಬಹುದು ಅಂದ್ರೆ ಆ ಬ್ರೇಕ್ ಹಾಕಬೇಕಾದ್ರೂ ಕೂಡ ನಾವು ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿನ ಮತ್ತೆ ಪ್ರೊಡ್ಯೂಸ್ ಮಾಡಬಹುದು ಎಸ್ಪೆಷಲಿ ಕೈನೆಟಿಕ್ ಎನರ್ಜಿನ ಯೂಸ್ ಮಾಡ್ಕೊಂಡು ಅಂದ್ರೆ ನೋಡ್ರಿ ಗಾಡಿ ಮೂವ್ಮೆಂಟ್ ಆಗ್ಬೇಕಾದ್ರೆ ನಾವು ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ಕೋಬಹುದು ಸೊ ನೋಡ್ರಿ ನಾವೀಗ ಬ್ರೇಕಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಹೀಟ್ ಏನ್ ಜನರೇಟ್ ಆಗುತ್ತಲ್ಲ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹೊರಗಡೆ ಬಿಡ್ತೀವಿ ಅದ್ರ ಬದಲಾಗಿ ನಾವೇನ್ ಮಾಡಬಹುದಪ್ಪ ಅಂದ್ರೆ ಅದನ್ನೇ 100% ಆಗಿ ಪ್ರೊಸೆಸ್ ಮಾಡಿ ರೀಸೈಕಲ್ ಮಾಡಿ ಅಲ್ಲಿ ಎಲೆಕ್ಟ್ರಿಸಿಟಿನ ತಯಾರು ಮಾಡಬಹುದು ಇದರಿಂದ ನೋಡ್ರಿ ಫ್ಯೂಯಲ್ ಎಕಾನಮಿ ಏನಿದ್ಲ ಅದು ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಇದು ಎಲ್ಲಿ ಯೂಸ್ ಆಗುತ್ತಪ್ಪ ಅಂದ್ರೆ ಈಗ ನೋಡ್ರಿ ಶಹರ ಪಟ್ಟಣಗಳಲ್ಲಿ ಯಾಕಂದ್ರೆ ನಾವು ಈ ಒಂದು ಸಿಟೀಸ್ ಅಲ್ಲಿ ಓಡಾಡಬೇಕಾದ್ರ ಏನಾಗುತ್ತೆ ಅಂದ್ರೆ ಅವಾಗವಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಬ್ರೇಕ್ ಹಾಕುವಂತ ಸಂದರ್ಭಗಳು ಜಾಸ್ತಿ ಬರುತ್ತೆ ಆ ಸಂದರ್ಭಗಳಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಹೆಚ್ಚೆಚ್ಚು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಬಹುದು ಅದೇ ತರ ನೋಡ್ರಿ ಹಿಲ್ಲಿ ಕಂಡೀಷನ್ಸ್ ಅಂದ್ರೆ ಈಗ ಗುಡ್ಡದಿಂದ ಕೆಳಗಡೆ ಬರಬೇಕಾದ್ರೆ ಆ ಒಂದು ಸಂದರ್ಭಗಳಲ್ಲೂ ಸಹ ನಾವೇನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಬ್ರೇಕಿಂಗ್ ಸಿಸ್ಟಮ್ ಇಂದ ಹೆಚ್ಚಿನ ಎಲೆಕ್ಟ್ರಿಸಿಟಿನ ನಾವು ತಯಾರು ಮಾಡಬಹುದು ಇದರಿಂದ ನೋಡ್ರಿ ನಾವು ಫ್ಯೂಯಲ್ ಅನ್ನು ಕೂಡ ಜಾಸ್ತಿ ಕನ್ಸಂಪ್ಷನ್ ಮಾಡೋದನ್ನ ತಡಿಬಹುದು ಜೊತೆಗೆ ಏನಪ್ಪ ಅಂದ್ರೆ ಹೊಗೆ ಸೂಸುವಿಕೆ ಏನಿದೆಲ್ಲ ಅದನ್ನು ಕೂಡ ಕಮ್ಮಿ ಮಾಡಬಹುದು ಸೊ ಇನ್ನೊಂದು ಅನುಕೂಲತೆ ಏನಿದೆ ಅಪ್ಪ ಅಂದ್ರೆ ಈಗ ಹೈಬ್ರಿಡ್ ಕಾರ್ಸ್ ಪ್ರೈಸ್ ಎಷ್ಟಿದೆ ಅಂತ ನೋಡ್ರಿ ನಮ್ಮ ಕನ್ವೆನ್ಷನಲ್ ಗಾಡೀಸ್ ಏನಿದೆಲ್ಲ ಅದಕ್ಕಿಂತ ಕೇವಲ ಏನಂದ್ರೆ 5-15% ಮಾತ್ರ ಜಾಸ್ತಿ ಇದೆ ಜೊತೆಗೆ ನೋಡ್ರಿ ಇದು ಸ್ವತಂತ್ರವಾಗಿದೆ ಸ್ವತಂತ್ರವಾದ ವೆಹಿಕಲ್ ಆಗಿದೆ ಅಂದ್ರೆ ನೀವು ಯಾವುದೇ ತರನಾಗಿ ಮತ್ತೆ ಏನಪ್ಪ ಅಂದ್ರೆ ಚಾರ್ಜಿಂಗ್ ಮಾಡ್ಬೇಕಂತ ಇಲ್ಲಿ ಇಲ್ಲ ನೋಡ್ರಿ ನಮ್ಮ ಐಡಿಯಲ್ ಫ್ಯೂಚರ್ ಅಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಈ ಒಂದು ನವೀಕರಿಸಬಹುದಾದಂತ ಇಂಧನಗಳಿಂದ ಎಸ್ಪೆಷಲಿ ನೋಡ್ರಿ ನಾವು ಡೇ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಸೋಲಾರ್ ಎನರ್ಜಿಯಿಂದ ನಾವು ಏನ್ ಮಾಡಬಹುದು ಅಂದ್ರೆ ಕರೆಂಟ್ ಅನ್ನ ಉತ್ಪಾದನೆ ಮಾಡಬಹುದು ನೈಟ್ ಟೈಮ್ ಅಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಈ ವಿಂಡ್ ಎನರ್ಜಿಯಿಂದ ಕರೆಂಟ್ ಅನ್ನ ಉತ್ಪಾದನೆ ಮಾಡಬಹುದು ಅಲ್ಲಿವರೆಗೂ ಕೂಡ ನಾವೇನ್ ಮಾಡಬಹುದು ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನ ಬಳಸಬಹುದು ಎಸ್ಪೆಷಲಿ ನೋಡ್ರಿ ನೀವು ಪ್ಲಗ್ ಇನ್ ಹೈಬ್ರಿಡ್ ಇವಿ ಅನ್ನ ಬಳಸಿದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಅದು ಫುಲ್ ಇವಿ ಆಗಿ ಸಹ ಕನ್ವರ್ಟ್ ಆಗುತ್ತೆ ಹಾಗಾಗಿ ನೋಡ್ರಿ ಯಾವ ದೇಶಗಳಿಗೆ ಏನಪ್ಪ ಅಂದ್ರೆ ಈ ಒಂದು ಗುರಿಯನ್ನ ಹೊಂದಿದ್ದಾವೆ ಆಮೇಲೆ ನೋಡ್ರಿ ಅವರ ಒಂದು ಆದ್ಯತೆ ಏನಿದೆ ಅಂದ್ರೆ ಈ ವಿಷನ್ ಅನ್ನ ಏನೀಗ ನೋಡ್ಕೊಳ್ಳೋದಿದೆ ಅಂದ್ರೆ ನೋಡ್ರಿ ಈಗ ಅವ್ರ ಏನ್ ಮಾಡ್ಬೇಕಂದ್ರೆ 100% ಕಂಪ್ಲೀಟ್ ಆಗಿ ಎಲೆಕ್ಟ್ರಿಸಿಟಿನ ಮಾಡ್ಬೇಕು ಮತ್ತೆ ನಾನು ನೆಟ್ ಜೀರೋ ಎಮಿಷನ್ಸ್ ನ ಮಾಡ್ಬೇಕಂದ್ರೆ ಇದನ್ನ ಗಮನದಲ್ಲಿ ಇಡಬೇಕಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ನಾವು ರಿನ್ಯೂವೇಬಲ್ ಬದಲಾಗಿ ನಾವೇನಪ್ಪ ಅಂದ್ರೆ ಹೈಬ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯೂಸ್ ಮಾಡೋದಕ್ಕೆ ನಮ್ಗೆ ಇನ್ನು ದಶಕಗಳೇ ಬೇಕಾಗುತ್ತೆ ಅಂದ್ರೆ ಕಂಪ್ಲೀಟ್ ನಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡಕ್ ದಶಕಗಳೇ ಏನ್ ಬೇಕಾಗತ್ತಲ್ಲ ಆ ದಶಕಗಳವರೆಗೂ ಕೂಡ ನಾವ್ ಏನ್ ಮಾಡಬಹುದು ಅಂದ್ರೆ ಹೈಬ್ರಿಡ್ ಇವಿ ಅನ್ನ ಬಳಸಬಹುದು ಇದು ನಮ್ಗೆ ಏನಂದ್ರೆ ಶಾರ್ಟ್ ಟೈಮ್ ಸೊಲ್ಯೂಷನ್ಸ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಲಾಂಗ್ ಟೈಮ್ ಅಲ್ಲಿ ತುಂಬಾ ಬೆನಿಫಿಟ್ ಅನ್ನ ಕೊಡುತ್ತೆ ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು